ಕರ್ತನಲ್ಲಿ ಪ್ರೀತಿಯುಳ್ಳಂತಹ ಎಲ್ಲ ದೇವಮಕ್ಕಳಿಗೂ ಯೇಸುವಿನ ಸುಮಧುರದ ನಾಮದಲ್ಲಿ ಇವತ್ತಿನ ವಾಕ್ಯ ಭಾಗಕ್ಕೆ ನಿಮ್ಮನ್ನು ಸ್ವಾಗತ ಬಯಸುತ್ತೇನೆ. ಪ್ರಿಯ ದೇವರ ಮಕ್ಕಳೇ, ನಾವು ಅನುದಿನವೂ ನಿಮಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ದೇವರು ಇಲ್ಲಿ ಬರುವಂತಹ ಪ್ರತಿ ಸಂಚಿಕೆ ಮೂಲಕವಾಗಿ ಪವಿತ್ರಾತ್ಮದೇವರು ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾನೆ, ನಿಮ್ಮ ಬದುಕನ್ನು ಕಟ್ಟಿಯೆಬ್ಬಿಸ್ತಾ ಇದನ್ನು ನಂಬುತ್ತೇವೆ. ದೇವರ ಮಕ್ಕಳೇ, ಈ ವಾಕ್ಯ ಭಾಗವು ನಿಮ್ಮ ಜೀವಿತವನ್ನು ಅದ್ಭುತವಾಗಿಡುತ್ತದೆ ನಂಬುತ್ತೇನೆ. ಇವತ್ತು ಕೂಡ ಒಂದು ವಿಶೇಷವಾದ ವಾಕ್ಯವನ್ನು ನಾವು ಧ್ಯಾನಿಸ್ಲಿಕ್ಕಿದ್ದೇವೆ. ಅನೇಕರು ಈ ಲೋಕದೇವಂಥ ಅನೇಕ ವಿಶ್ವಾಸಿ ಮಕ್ಕಳು ಅವರು ಕೇಳುವ ಒಂದು ಪ್ರಶ್ನೆ ಏನೆಂದರೆ, ದೇವರೇ ನಾನು ಯಾಕೆ ಆಶೀರ್ವದಿಸಲ್ಪಡ್ತಿಲ್ಲ? ಇವತ್ತು ಅನೇಕರಿಗೆ ಆಸೆ ಇದೆ, ವಿಶ್ವಾಸಿ ಮಕ್ಕಳಿಗೆ ನಾನು ಆಶೀರ್ವಿಸಲ್ಪಡಬೇಕು, ನಾನು ಹೃದಯ ಆಗಬೇಕು, ಅನೇಕರ ಮುಂದೆ ಸಾಕ್ಷಿಯಾಗಿ ಬದುಕಬೇಕು. ಆದರೆ ನನ್ನ ವೈಯಕ್ತಿಕ ಜೀವನದಲ್ಲಿ ಯಾವ ಅದ್ಭುತ ಇಲ್ಲವೇ, ಯಾವ ಆಶೀರ್ವಾದವಿಲ್ವೇ? ಅದೇ ರೋಗ, ಅದೇ ಸಾಲ, ಅದೇ ಸಮಸ್ಯೆ, ಅದೇ ಕಣ್ಣೀರು, ಅದೇ ಅಸಮಾಧಾನ, ಅದೇ ಜಗಳ, ಕುಟುಂಬದಲ್ಲಿ ಯಾವ ಮಾರ್ಪಾಡಿಲ್ಲ, ನನ್ನ ಜೀವನದಲ್ಲಿ ಯಾಕೆ ಅದ್ಭುತ ಇಲ್ಲ ಎಂಬುದಾಗಿ ಅನೇಕರು ಪ್ರಶ್ನೆ ಕೇಳ್ತಾರೆ. ಇವತ್ತು ಈ ಸಂಚಿಕೆ ಮೂಲಕವಾಗಿ ನಿಮ್ಮೊಂದಿಗೆ ಯಾಕೆ ಆಶೀರ್ವಾದಗಳಿಲ್ಲ, ಇದಕ್ಕೆ ಹೇಗೆ ದೇವರು ನಿಮಗೆ ಉತ್ತರ ಕೊಡುತ್ತಾನೆ, ದೇವರ ವಾಕ್ಯದಿಂದ ಹೇಗೆ ಉತ್ತರ ಸಿಕ್ಕುತ್ತದೆ ಎಂಬುದನ್ನು ಧ್ಯಾನಿಸ್ಲಿಕ್ಕಿದ್ದೇವೆ. ಎಲ್ಲೂ ಹೋಗಬೇಡ್ರಿ, ಈ ವಾಕ್ಯವನ್ನು ಕೊನೆವರೆಗೂ ಕೇಳ್ರಿ. ನಿಶ್ಚಯವಾಗಿ ವಾಕ್ಯ ನಿಮ್ಮ ಸಂಗಡ ಮಾತಾಡುತ್ತಾರೆ, ಕರ್ತನಾತ್ಮ ನಿಮ್ಮೊಂದಿಗೆ ಮಾತಾಡಲಿಕ್ಕಿದ್ದಾನೆ. ಇವತ್ತು ದೇವರು ನಿಮ್ಮನ್ನು ಆ ಬರಿದಾದ ಅವಸ್ಥೆಗಳನ್ನು ಕರ್ತನ ಮಾರ್ಪಡಿಸಿ ಒಂದು ತುಂಬುವಿಕೆಯ ಅನುಭವಕ್ಕೆ ದೇವರು ನಿಮ್ಮನ್ನು ಕೊಂಡೋಗುತ್ತಾನೆ. ಹಾಗಿದ್ರೆ ಪ್ರಾರ್ಥನೆಯೊಂದಿಗೆ ಆರಂಭಿಸೋಣವ. ಎಲ್ಲ ಕಣ್ಗಳು ಮುಚ್ಚೋಣ. ಪವಿತ್ರಾತ್ಮ ದೇವರೇ, ನನ್ನೊಂದಿಗೆ ಮಾತನಾಡು, ನನ್ನ ಬದುಕನ್ನು ಮಾರ್ಪಡಿಸು, ನನ್ನ ಜೀವಿತನ ಕಟ್ಟಿ ಎಬ್ಸಪ್ಪ ಅಂತ ನೀವು ಕೇಳೋದಿತ್ತಂದ್ರೆ ನಿಮ್ಮ ಲೈಫನ್ನು ಕರ್ತನ ಮುಟ್ಟುವನಾಗಿದ್ದಾನೆ. ಎಲ್ಲ ಕಣ್ಗಳ ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿಸುವ ಪರಲೋಕದ ತಂದೆಯೇ, ಈ ಅದ್ಭುತವಾದ ಸಮಯಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ನಿನ್ನ ವಾಕ್ಯವು ದೇವರ ಕಾರ್ಯಸಾಧಕವಾದದ್ದು, ಕೀಲು ಮಜ್ಜೆಗಳನ್ನು ತೂರಿ ಹೋಗುವಂಥದ್ದಾಗಿದೆ. ನಿನ್ನ ವಾಕ್ಯವು ಕರ್ತನೆ, ಅದು ಸುಮ್ಮನೆ ಬರೀ ವ್ಯರ್ಥವಾಗಿ ನಿನ್ನ ಬೆಳಗ್ಗೆ ಹಿಂದಿರುಗೋದಿಲ್ಲ. ನಿನ್ನ ವಾಕ್ಯವು, ನಿನ್ನ ವಾಗ್ದಾನವು ನಿನ್ನ ಹೇಳಿದ ಮಾತನ್ನು ನೆರವೇರಿಸುತ್ತದೆ. ನೀನು ವಾಗ್ದಾನ ಕೊಟ್ಟರೆ ಅದನ್ನು ನೆರವೇರಿಸುವುದಕ್ಕೆ ಸಾಮರ್ಥ್ಯ ಉಳ್ಳವನಾಗಿದ್ದಿ. ಯೇಸುವೆ, ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡು. ಅಂದ ಶತಾಧಿಪತಿಯ ಆಳನ್ನು ನಿನ್ನ ವಾಕ್ಯವು ಗುಣಪಡಿಸಿದ ಹಾಗೆ, ನಿನ್ನ ವಾಕ್ಯವು ಸ್ವಸ್ಥಪಡಿಸಿದ ಹಾಗೆ, ನಿನ್ನ ವಾಕ್ಯವನ್ನು ಕಳಿಸಿ ನಮ್ಮ ಬದುಕನ್ನು ಕಟ್ಟಿ ಎಬ್ಬಿಸಪ್ಪ. ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮ ಜೀವಿತನ ಕಟ್ಟಿ ಎಬ್ಬಿಸು, ನಮ್ಮ ನಂಬಿಕೆಗಳನ್ನು ಸ್ಥಿರಪಡಿಸು ಕರ್ತನೆ, ನಮ್ಮನ್ನು ಅನುಗ್ರಹಿಸು, ಆಶೀರ್ವದಿಸು. ಇವತ್ತು ದೇವರ ಈ ವಾಕ್ಯವನ್ನು ಕಲಿಯುವಾಗ ನಮ್ಮ ಜೀವಿತಗಳು ಆಶೀರ್ವಾದದ ಅನುಭವಕ್ಕೆ ಬರಲಿ, ನಿನ್ನ ಅದ್ಭುತದ ಅನುಭವಕ್ಕೆ ಬರಲಿ, ಬರಿದಾದ ಸ್ಥಿತಿಗಳು ಮಾರ್ಪಡಲಿ ಕರ್ತನೆ. ಏಸಯ್ಯ, ಯಾರಾದರೂ ಕರ್ತನೆ ವಾಕ್ಯ ಕೇಳುವಾಗ ನನ್ನ ಜೀವನದಲ್ಲಿ ಯಾವ ಅದ್ಭುತ ಇಲ್ವೇ, ಬರೀ ಕಣ್ಣೀರೇ, ಬರೀ ವೇದನೆನೆ, ಬರೀ ರೋಗವೇ, ಬರೀ ಸಾಲವೇ, ಬರೀ ಹಣಕಾಸಿನ ಕಟ್ಟುಗಳೇ, ಬರೀ ಅಸಮಾಧಾನವೇ, ಬರೀ ಜಗಳವೇ, ನನ್ನ ಜೀವನದಲ್ಲಿ ಒಂದು ಅನುಭವವಿಲ್ಲ, ಒಂದು ಆಶೀರ್ವಾದವಿಲ್ಲ ಅನ್ಕೊಳ್ತಿರುವಂತಹ ಯಾರಾದರೂ ಈ ವಾಕ್ಯವನ್ನು ಕೇಳ್ತಿರೋದಾದ್ರೆ ಅವರ ಜೀವಿತವನ್ನು ಮಾರ್ಪಡಿಸು. ಈ ವಾಕ್ಯ ಒಂದು ವಿಶೇಷವಾದ ಅನುಭವಕ್ಕೆ ಅವರು ನಡೆಸಲಿ, ವಿಶೇಷವಾದ ಆಶೀರ್ವಾದಕ್ಕೆ ನಡೆಸಲಿ. ಅವರ ಬದುಕಲಿರುವಂತಹ ಪ್ರತಿ ಹೋರಾಟ ಯೇಸುವಿನನ್ನು ನೀಗಲ್ಪಡಲಿ, ಪ್ರತಿ ಸಮಸ್ಯೆಗಳು ಯೇಸುವಿನ ನೀಗಲ್ಪಡಲಿ. ಪವಿತ್ರಾತ್ಮ ದೇವರೇ, ಆದಿಯು ಅಂತ್ಯವು ನೀವೇ ಆಗಿದ್ದು ನಡೆಸಬೇಕನ್ನ ಕೇಳುತ್ತೇವೆ. ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸು, ಅನುಗ್ರಹಿಸು, ಆಶೀರ್ವದಿಸು. ನಿನ್ನ ನಾಮ ಮಹಿಮೆ ಪಡಲಿ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೆನ್, ಆಮೆನ್, ಆಮೆನ್. ದೇವರ ಮಕ್ಕಳ, ನಾನು ಇವತ್ತು ಹೇಳಿದ ಹಾಗೆ ಯಾಕೆ ವಿಶ್ವಾಸಿ ಮಕ್ಕಳು ಯೇಸುವನ್ನು ನಂಬಿದ ಅನೇಕ ಜನರು ಅವರ ಆಶೀರ್ವಾದ ಜೀವಿತಕ್ಕೆ ಹೋಗೋದಿಲ್ಲ ಎಂಬುದನ್ನು ನಾವು ಒಂದನ್ನೇ ಅಂಶವನ್ನು ಬಿಡಿಸಿ ಬಿಡಿಸಿ ನಿಮ್ಮೊಂದಿಗೆ ಮಾತಾಡೋಕ್ಕೆ ನಾನು ಬಯಸ್ತೇನೆ. ಯಾವುದಾದ್ರೂ ವಚನ ಅಥವಾ ಯಾವುದಾದ್ರೂ ಪಾಯಿಂಟ್ಸ್ಗಳು ನಿಮ್ಮನ್ನು ನಿಜವಾಗಿ ಮುಟ್ಟುವುದಾದರೆ ಆ ವಾಕ್ಯದ ಮುಂದೆ ನಿಮ್ಮನ್ನು ತಗ್ಗಿಸ್ಕೊಳ್ರಿ. ದೇವರೇ, ಈ ಸ್ಥಳದಲ್ಲಿ ಕರ್ತನೆ, ಈ ವಿಚಾರದಲ್ಲಿ ನಾನು ಬಿದ್ದು ಹೋಗಿದ್ದೇನೆ, ನಾನು ತಪ್ಪಿ ಹೋಗಿದ್ದೇನೆ, ನನ್ನ ಜೀವಿತನ ಸರಿಪಡಿಸಪ್ಪ, ನನ್ನ ಅನುಗ್ರಹಿಸು ಅಂತ ನೀವು ಕೇಳಿದ್ರೆ ನಿಶ್ಚಯವಾಗಿ ಕರ್ತನೆ ನಿಮ್ಮನ್ನು ಆಶೀರ್ವದಿಸ್ತಾನೆ. ಇವತ್ತು ನಮ್ಮ ಸತ್ಯವೇದವನ್ನು ಯಾಕೋಬನು ಬರೆದಂತಹ ಪತ್ರಿಕೆ 1:17 ಇಲ್ಲಿ ವಾಕ್ಯ ಹೇಳುತ್ತದೆ, ಎಲ್ಲ ಒಳ್ಳೆ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು ಮೇಲನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತವೆ. ಆತನಲ್ಲಿ ಚಂಚಲತ್ವವೇನೂ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ. ದೇವ ಮಕ್ಕಳೇ, ಈ ವಾಕ್ಯಕ್ಕೆ ಬರುವಾಗ ದೇವರ ವಚನ ಹೇಳುತ್ತಾರೆ, ಎಲ್ಲ ಆಶೀರ್ವಾದಗಳು, ಎಲ್ಲ ಕೃಪೆಗಳು ದೇವರಿಂದಲೇ ಒದಗಿ ಬರುತ್ತವೆ. ಆಮೆನ್. ಅನೇಕ ವೇಳೆ ನಾವು ಯೇಸು ಸ್ವಾಮಿ ನಂಬಿದಾಗ ನಮ್ಮ ಜೀವನದಲ್ಲಿ ಆರಂಭದಲ್ಲಿ ಆಶೀರ್ವಾದ ಇರ್ತದೆ, ಅದ ನಂತರ ಅನೇಕರು ಶೋಧನೆಗಳ ಮಧ್ಯೆ ಹೋರಾಟ
ಹೋರಾಟಗಳನ್ನು ಸಿಕ್ಕಾಕೊಂಡು ಆಶೀರ್ವಾದ ಇಲ್ಲದ ಬದುಕನ್ನು ಅವರು ಜೀವಿಸ್ತಾರೆ. ನಿಮ್ಮ ಅನೇಕರಿಗೆ ಅನುಭವ ಆಗಿರುತ್ತದೆ, ಶೋಧನೆಗಳು ಉಂಟಾಗುತ್ತವೆ. ಆಮೆನ್. ದೇವರು ವಾಕ್ಯ ಹೇಳುತ್ತಾರೆ, ಯೋಹಾನ ಬರೆಸುವಾರ್ತೆ 10:10 ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡೋದಕ್ಕೂ ಕೊಯ್ಯುವುದಕ್ಕೆ ಬರ್ತಾನೆ ಹೊರತು ಮತ್ತೆ ಯಾವುದಕ್ಕೂ ಬರುವುದಿಲ್ಲ. ನಾನಾದರೂ ಜೀವವನ್ನು ಕೊಡುವುದಕ್ಕೆ, ಆ ಜೀವವು ಸಮೃದ್ಧಿಯಾಗುವುದಕ್ಕೆ ನಿಮ್ಮ ಬಳಿಗೆ ಬಂದಿದ್ದೇನೆ ಅಂತ ವಚನ ಹೇಳುತ್ತಾರೆ. ನಮ್ಮ ದೇವರು ಒಳ್ಳೆಯ ದೇವರು, ದೇವರ ಮಕ್ಕಳೇ. ಆತನು ತನ್ನ ಮಕ್ಕಳನ್ನು ಆಶೀರ್ವದಿಸುವ ದೇವರು. ತನ್ನ ಮಕ್ಕಳು ಅದ್ಭುತವಾಗಿ ಜೀವಿಸಬೇಕಂತ ದೇವರು ಬಯಸ್ತಾನೆ. ಈ ಲೋಕದ ತಂದೆಗಳು ತಾಯಿಗಳು ತಮ್ಮ ಮಕ್ಕಳು ಚೆನ್ನಾಗಿರಬೇಕಂತ ಆಸೆ ಪಟ್ಟರೆ, ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥವನ್ನು ಕೊಡಬಲ್ಲವರಾಗಿದ್ದರೆ, ನಿಮ್ಮನ್ನು ಒಳ್ಳೆಯ ತಂದೆಯಾದ ದೇವರು ಆತನು ನಿಮಗೂ ಇನ್ನೂ ಅತ್ಯುತ್ತಮವಾದ ಜೀವಿತವನ್ನು ಕೊಡಲು ಆತನು ಸಾಮರ್ಥ್ಯವುಳ್ಳನಾಗಿದ್ದಾನೆ. ಹಾಗಿದ್ರೆ ಈ ವಿಶ್ವಾಸಿಗಳ ಜೀವನದಲ್ಲಿ ಯಾಕೆ ದೇವರು ನಮ್ಮ ಮಕ್ಕಳ ಜೀವನದಲ್ಲಿ ಯಾಕೆ ಅದ್ಭುತಗಳಿಲ್ಲ, ಯಾಕೆ ಆಶೀರ್ವಾದಗಳಿಲ್ಲ, ಒಂದು ಆಶೀರ್ವಾದ ಭರಿತ ಜೀವಿತವನ್ನು ಯಾಕೆ ಮಾಡೋಕ್ಕಾಗ್ತಾ ಇಲ್ಲ? ದೇವ್ರ ಮಕ್ಕಳ, ಈ ಸಂದೇಶವನ್ನು ಹೇಳೋಕ್ಕಿಂತ ಮುಂಚೆ ದ ಪವರ್ ಆಫ್ ಬ್ಲೆಸ್ಸಿಂಗ್ ಯಾವತ್ತಾರ ಒಂದು ದಿವಸ ನಾನು ಮಾತಾಡುತ್ತೇನೆ. ಯಾಕೆ ನಾವು ಆಶೀರ್ವದಿಸಲ್ಪಡಬೇಕು, ಈ ಲೋಕದಲ್ಲಿ ಆಶೀರ್ವಾದವಾಗಿ ಇರುವಾಗ ಏನೆಲ್ಲ ಪರಿಣಾಮ ಉಂಟಾಗುತ್ತದೆ ಎಂಬುದಾಗಿ ಒಂದು ದಿವಸ ಮಾತಾಡುತ್ತೇನೆ. ಈ ಒಂದು ಯೂಟ್ಯೂಬ್ ಚಾನಲ್ಗೆ ಇದ್ರೂ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ವಾಕ್ಯವನ್ನು ಕೇಳ್ರಿ, ಈ ವಾಕ್ಯ ನಿಮ್ಮ ಜೊತೆಲಿ ಮುಟ್ಟುವಾಗ ಅನೇಕರಿಗೆ ಶೇರ್ ಮಾಡ್ರಿ. ಇದ್ರ ಮೂಲಕವಾಗಿ ಕರ್ತನ ನಾಮ ಮಹಿಮೆ ಪಡುತ್ತದೆ, ಅದು ಮಾತ್ರವಲ್ಲ ಈ ಸೇವೆ ಕೂಡ ಬೆಳವಣಿಗೆ ಆಗುತ್ತದೆ. ಹಾಗಿದ್ರೆ ಯಾಕೆ ನಾನು ಆಶೀರ್ವಿಸಲ್ಪಡ್ತಿಲ್ಲ? ಮೊದಲನೇ ಕಾರಣ ಯಾಕೆ ಆಶೀರ್ವಿಸಲ್ಪಡ್ತಿಲ್ಲ, ಮೊದಲನೇ ಕಾರಣ, ದೇವರು ನನ್ನನ್ನು ಆಶೀರ್ವದಿಸುತ್ತಾನೆ ಎಂಬಂತ ಅರಿವು ಅನೇಕರಿಗೆ ಇಲ್ಲದೆ ಇರುವುದರಿಂದ. ಆಮೆನ್. ದೇವ್ರ ಮಕ್ಕಳೇ, ನಮ್ಮ ದೇವರು ಒಳ್ಳೆಯವನ್ರಿಪ್ಪ, ತನ್ನ ಮಕ್ಕಳನ್ನು ಆಶೀರ್ವದಿಸ್ತಾನೆ, ನಮ್ಮ ಜೀವಿತದ ಎಲ್ಲಾ ಭಾಗದಲ್ಲೂ ಆಶೀರ್ವಾದವಾಗಿರ್ಬೇಕಂತ ಬಯಸುತ್ತಾನೆ. ಹೋಶೆಯ ಪುಸ್ತಕ 4:6 ವಚನ ಹೇಳುತ್ತದೆ, ನನ್ನ ಮಕ್ಕಳು ಯಾಕೆ ಹಾಳಾಗಿ ಹೋಗಿದ್ದಾರೆಂದ್ರೆ ಜ್ಞಾನವಿಲ್ಲದ ನಿಮಿತ್ತದಿಂದ ಅವರು ಹಾಳಾಗಿ ಹೋಗಿದ್ದಾರೆ ಅಂತ ವಚನ ಹೇಳುತ್ತದೆ. ಇವತ್ತು ಅನೇಕರಿಗೆ ಗೊತ್ತಲಾರ ಸಂಗತಿ ಅಂತಂದ್ರೆ, ದೇವರು ನನ್ನ ವೈಯಕ್ತಿಕ ಜೀವಿತದಲ್ಲಿ ಆತನಿಗೆ ಆಸಕ್ತಿ ಇದೆ, ನನ್ನ ಆಶೀರ್ವದಿಸಲು ಆತನಿಗೆ ಆಸಕ್ತಿ ಇದೆ. ಅದಕ್ಕಾಗಿನೇ ಅಬ್ರಹಾಮನನ್ನು ದೇವರು ಕರೆಯುವಾಗ ಆದಿಕಾಂಡ 12:1 ವಚನ ನೀವು ಓದ್ ನೋಡಿದ್ರೆ, ಆಮೆನ್, ಅಲ್ಲಿ ವಾಕ್ಯ ಹೇಳುತ್ತದೆ, ಅಬ್ರಹಾಮನನ್ನು ದೇವರು ಕರೆಯುವಾಗ ನಾನು ಆಶೀರ್ವದಿಸ್ತೇನೆ, ನಿನ್ನ ಆಶೀರ್ವಾದ ನಿಧಿಯಾಗಿ ಮಾಡ್ತೀನಿ ಅಂತ ದೇವರು ಹೇಳಿದ. ದೇವ್ರ ಮಕ್ಕಳೇ, ಇವತ್ತು ಕೂಡ ನಿಮ್ಮನ್ನ ದೇವರು ಕತ್ತಲಿಂದ ಬಿಡಿಸಿರೋದು, ಅಂಧಕಾರದಿಂದ ಬಿಡಿಸಿರೋದು, ಶಾಪಗಳಿಂದ ಬಿಡಿಸಿರೋದು, ನಿಮ್ಮನ್ನ ಈ ಲೋಕದಲ್ಲಿ ತನ್ನ ರೆಪ್ರೆಸೆಂಟಿವ್ ಆಗಿ ಇಟ್ಕೊಳ್ಳುವುದಕ್ಕಾಗಿ, ತನ್ನ ಒಂದು ರಾಯಭಾರಿಗಳಾಗಿ ತನ್ನ ಮಕ್ಕಳಿಗಿರುವಂತಹ ಮಹಿಮೆಯನ್ನು ನಿಮ್ಮ ಮೂಲಕ ತೋರಿಸಬೇಕಂತಲೇ ದೇವರು ಬಯಸ್ತಾ ಇದ್ದಾನೆ. ಆಮೆನ್. ಎಷ್ಟು ಆಮೆನ್ ಅಂತೀರಿ? ಇದನ್ನು ದೇವರು ಹೇಗೆ ಕೊಟ್ಟ ಗೊತ್ತಪ್ಪ? ಈ ಆಶೀರ್ವಾದವನ್ನು ಶಿಲುಬೆಯ ಮರಣದ ಮುಖಾಂತರವಾಗಿ ನಮ್ಮ ಪಾಪವನ್ನು, ರೋಗವನ್ನು, ಶಾಪವನ್ನು, ಅಂಧಕಾರವನ್ನು, ಈ ಎಲ್ಲವನ್ನು ತನ್ನ ಮೇಲೆ ಹೊತ್ತುಕೊಂಡು ನಮಗೆ ಇವತ್ತು ಆತನ ಸುಕ್ಷೇಮವನ್ನು, ಬಲವನ್ನು, ಜ್ಞಾನವನ್ನು, ಆಶೀರ್ವಾದವನ್ನು, ದೇವರ ಮುಂದೆ ನಿಲ್ಲುವಂಥ ಯೋಗ್ಯತೆಯನ್ನು ಯೇಸು ನಮಗೆ ಕಲ್ಪಿಸಿಕೊಟ್ಟಿದ್ದಾನೆ. ಇವತ್ತು ದೇವರು ನಮ್ಮನ್ನು ಆಶೀರ್ವದಿಸಬೇಕಂತ ಆಸೆ ಪಡ್ತಾನೆ. ಎಫೆಸ ಪುಸ್ತಕ 1:3 ವಚನ ಹೇಳುತ್ತದೆ, ಕ್ರಿಸ್ತ ಯೇಸುನಲ್ಲಿ ದೇವರು ಸಕಲ ಆತ್ಮೀಯ ವರಗಳನ್ನು ನಿಮಗೆ ಅನುಗ್ರಹಿಸಿದ್ದಾನೆ. 3 ಯೋಹಾನ ಪುಸ್ತಕ 2 ವಚನ ಹೇಳುತ್ತದೆ, ಪ್ರಿಯನೇ, ನಿನ್ನ ಆತ್ಮದ ವಿಶಾಲ ಹೃದಯದ ಪ್ರಕಾರ ನೀನು ಎಲ್ಲಾ ವಿಚಾರಗಳ ಹೃದಯ ಆಗಬೇಕಂತ ದೇವರು ಬಯಸುವನಾಗಿದ್ದಾನೆ. 2 ಕೊರಿಂಥ ಪುಸ್ತಕ 9:8 ವಚನ ಹೇಳುತ್ತದೆ, 2 ಕೊರಿಂಥ ಪುಸ್ತಕ 9:8 ಹೇಳುತ್ತದೆ, ದೇವರ ಕೃಪೆ ನಿಮ್ಮಲ್ಲಿ ಅಧಿಕವಾಗಿ ನಿಮಗೆ ಬೇಕಾದಂತಹ ಸಕಲ ಆಶೀರ್ವಾದ ಅನುಗ್ರಹಿಸುವನಾಗಿದ್ದಾನೆ. ದೇವ ಮಗುವೆ, ಆದಿಕಾಂಡ ಪುಸ್ತಕ 1:28 ವಚನ ನೀವು ಓದುವಾಗ, ದೇವರು ಮನಸ್ಸನ್ನು ಸೃಷ್ಟಿ ಮಾಡಿದ ತಕ್ಷಣ ಶಾಪವಾಗ್ತೀಯ, ಹಾಳಾಗೋಗ್ತೀಯ ಅಂತ ಹೇಳಲಿಲ್ಲ. ಮನಸ್ಸನ್ನು ಸೃಷ್ಟಿ ಮಾಡಿದಾಗ ಅವನನ್ನು ಬ್ಲೆಸ್ ಮಾಡಿದಂತ ದೇವರು. ಗಾಡ್ ಹಸ್ ಬ್ಲೆಸ್ ಆಡಮ್. ದೇವರು ಆದಾಮನನ್ನು ಆಶೀರ್ವದಿಸ್ದ, ನೀ ಹೆಚ್ಚರಪ್ಪ, ಬಲಗೊಳ್ಳ್ರಿ, ದೊರೆತನ ಮಾಡ್ರಿ, ಹೃದಯ ಆಗ್ರಿ, ನೀ ಭೂಮಿ ಮೇಲೆ ಒಂದು ನಿಮ್ಮ ಅಧಿಕಾರ ಸ್ಥಾಪಿಸ್ಕೊಳ್ರಿ ಅಂತ ದೇವರು ಹೇಳಿಕೊಟ್ಟ. ಇವತ್ತು ಅದೇ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಬೇಕನ್ನ ಆಸೆ ಪಡ್ತಾ ಇದ್ದಾನೆ. ಹಾಲೆಲೂಯ. ಫಿಲಿಪ್ಪಿ ಪುಸ್ತಕ 4:19 ವಚನ ಹೇಳುತ್ತದೆ, ಓ ಕ್ರಿಸ್ತ ಯೇಸುನಲ್ಲಿ ದೇವರು ನಿಮ್ಮ ಸಕಲ ಕೊರತೆಗಳನ್ನು ನೀಗಿಸುವನಾಗಿದ್ದಾನೆ. 1 ಪೇತ್ರ 4:14 ಮತ್ತು ವಿಮೋಚನೆ ಕಾಂಡ 23:25 ಈ ಎಲ್ಲಾ ವಾಕ್ಯ ಭಾಗಗಳಲ್ಲೂ ನೀವು ನೋಡುವಂಥದ್ದು ಏನಂದ್ರೆ, ದೇವರು ತನ್ನ ಮಕ್ಕಳನ್ನು ಆಶೀರ್ವದಿಸುವುದಕ್ಕೆ ಆತನು ಇಷ್ಟಪಡುವನಾಗಿದ್ದಾನೆ. ಇವತ್ತು ನಮ್ಮ ದೇವರಾದಂಥ ಯೇಸು ಕ್ರಿಸ್ತನ ಬಗ್ಗೆ ಅನೇಕ ತಪ್ಪಾದಂಥ ಆಲೋಚನೆಗಳಿವೆ. ಏನಪ್ಪ ಅಂದರೆ, ಅಯ್ಯೋ ದೇವರಿಗೆ ಕಷ್ಟ ಅಂದರೆ ತುಂಬ ಇಷ್ಟ, ನಂಗೆ ಕಷ್ಟ ಇರೋ ದೇವ್ರು ತುಂಬ ಇಷ್ಟಪಡ್ತಾನೆ, ನಂಗೆ ಕಣ್ಣೀರು ಹಾಕುವಾಗ ದೇವ್ರು ನನ್ನ ಹತ್ತಿರವಾಗಿರ್ತಾನೆ, ದೇವರು ನನ್ನ ಕಣ್ಣೀರು ಹಾಕುವಾಗ ನಾನು ತುಂಬ ಇಷ್ಟಪಡ್ತಾನೆ, ಮತ್ತು ನನ್ನ ಕಷ್ಟ ಇರೋದೇ ದೇವ್ರ ಚಿತ್ತ, ನನಗೆ ಕಣ್ಣೀರಲ್ಲದೇ ದೇವ್ರ ಚಿತ್ತ ಅಂತ ಅನೇಕರು ಅಂದ್ಕೊಂಡಿದ್ದಾರೆ. ಇದು ಈ ಲೋಕದಲ್ಲಿರುವಂಥ ಅತಿ ದೊಡ್ಡ ಸುಳ್ಳು. This is the biggest lie the devil has put in the church. ಇವತ್ತು ಸಭೆ ಒಳಗೆ ವಿಶ್ವಾಸಗಳೊಳಗೆ ಸೈತನ ಹಾಕಿರುವ ಅತಿ ದೊಡ್ಡ ಸುಳ್ಳು ಯಾವ್ದಾರು ಇತ್ತಂದ್ರೆ, ದೇವರೇ ಈ ಕಷ್ಟ ಕೊಟ್ಟಿರೋದು, ಈ ಕಷ್ಟ ಎಲ್ಲ ದೇವರೇ ಕಿಟ್ಟಿರೋದು, ಈ ಹೋರಾಟ ಎಲ್ಲ ದೇವರೇ ತಂದಿರೋದು, ನೀನು ನೀತಿವಂತನ ಜೀವಿಸ್ತಾ ಇರೋದ್ರೆ ನಿನಗೆ ಅನೇಕ ಕಷ್ಟ ಹೋರಾಟ ಬರ್ತಾ ಇದೆ, ಇದ್ರ ಮೂಲಕ ದೇವ್ರಿಗೆ ಮಹಿಮೆ ಆಗುತ್ತೆ. ದೇವ್ರ ಮಕ್ಕಳೇ, ಇಡೀ ಸತ್ಯವಿಧದಲ್ಲಿ ಕಷ್ಟಗಳ ಮೂಲಕವಾಗಿ ದೇವರಿಗೆ ಯಾವ ಮಹಿಮೆ ಉಂಟಾಗಲಿಲ್ಲ, ಸೈತಾನಿಗೆ ಮಹಿಮೆ ಆಗಿದೆ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ನಮ್ಮ ಕಷ್ಟಗಳು, ಹೋರಾಟಗಳು ಎಂದಿಗೂ ಕೂಡ ದೇವರ ನಾಮವನ್ನು ಮಹಿಮೆ ಪಡಿಸಲಾರದು.
ಇಟ್ ವಿಲ್ ನೆವರ್ ಗ್ಲೋರಿಫೈ ಗಾಡ್. ದೇವರನ್ನ ಮಹಿಮೆ ಪಡಿಸಲಾರದು. ನಾನು ಕಷ್ಟದಲ್ಲಿರ್ಕೊಂಡು ರೋಗದಲ್ಲಿ ಹಸಿವೆಯಲ್ಲಿ ಕಣ್ಣೀರಲ್ಲಿ ಜಗಳದಲ್ಲಿ ಅಸಮಾಧಾನಗಳಲ್ಲಿ ನನ್ನ ಕುಟುಂಬ ಕಳೆಯುವಾಗ ದೇವರ ಮೇಲಿಂದ ನೋಡ್ತಾ ಓ ನನ್ನ ಮಗ ತುಂಬ ಕಷ್ಟಪಡ್ತಾ ಇದ್ದಾನೆ ಅಂತ ಎಲ್ಲೂ ಆತನ ಸಂತೋಷ ಪಡುವ ದೇವರಲ್ಲ. ನಾವು ಅನೇಕರು ದೇವ್ರ ಬಗ್ಗೆ ತಪ್ಪಾದ ಅರಿವನ್ನು ಇಟ್ಕೊಂಡಿದ್ದೇವೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲು ಬಯಸ್ತಾನೆ, ಆತನ ಬಗ್ಗೆ ನಮ್ಗೆ ಸರಿಯಾಗಿ ಅರಿವು ಉಂಟಾಗಬೇಕು, ನಾವು ಆಶೀರ್ವಿಸಲು ಪಡ್ಬೇಕಂದ್ರೆ ಬಯಸ್ತಾನೆ. ಈ ಭೂಮಿನ ದೊರೆತನ ಮಾಡ್ರಿ ಅಂತ ಆದಾಮನಿಗೆ ಹೇಳಿದಾಗ ನಾವು ದೊರೆತನ ಮಾಡಬೇಕು. ಏನಾರೇ ಭೂಮಿಯಲ್ಲಿ ಕರ್ತನ ಸಾಕ್ಷಿ ನಿಲ್ಬೇಕಂತಿದ್ರೆ ನಮ್ಮ ಜೀವನದಲ್ಲಿ ಆಶೀರ್ವಾದ ಭರಿತವನ್ನು ದೇವರು ಎದುರು ನೋಡ್ತಾನೆ. ಇನ್ನು ಯೇಸು ಸ್ವಾಮಿ ನಂಬಿ ಬಂದಾಗ ನಮ್ಮ ಕುಟುಂಬಸ್ಥರು, ನಮ್ಮ ಸ್ವಂತದವರು, ನಮ್ಮ ಬಂಧು ಬಳಗದವರು ಎಲ್ಲರೂ ಏನು ಎದುರು ನೋಡ್ತಾರೆ, ನಮ್ಮ ಆತ್ಮಿಕ ಜೀವನ ಯಾರು ನೋಡೋದಿಲ್ಲ. ಅದ್ರ ಬದಲಾಗಿ ಇವರು ಯೇಸುವನ್ನು ನಂಬಿದ ಮೇಲೆ ಎಷ್ಟು ಒಳ್ಳೆಯವರಾಗಿ ಮಾರ್ಪಟ್ರು, ಇವ್ರ ಕ್ಯಾರೆಕ್ಟರ್ ಚೇಂಜ್ ಆಗಿದೆ, ಇವ್ರ ಸ್ವಭಾವಗಳು ಎಷ್ಟು ಚೇಂಜ್ ಆಗಿದೆ, ಇವ್ರ ಮನೆಯಲ್ಲಿ ಎಷ್ಟು ಆಶ್ವಾಸಲ್ಪಟ್ಟಿದ್ದಾರೆ, ಇವ್ರ ಕುಟುಂಬ ಮಾರ್ಪಟ್ಟಿದೆಯಾ ಎಂಬುದಾಗಿ ಮಾತ್ರವೇ ಅವರು ನೋಡ್ತಾರೆ. ಆಮೆನ್. ಇದ್ರ ಮೂಲಕವಾಗಿಯೇ ಲೋಕಕ್ಕೆ ನಾವು ಸಾಕ್ಷಿಯಾಗಿರಲಿಕ್ಕೆ ಸಾಧ್ಯ. ನಮ್ಮ ಸಭೆಗೆ ಬರುವಂಥ ಪ್ರತಿಯೊಬ್ಬರು, ಯೇಸು ನಂಬಿದ ಪ್ರತಿಯೊಬ್ಬರು, ಯೇಸು ನಮ್ಮ ಬದುಕಲ್ಲಿ ಕೆಲಸ ಮಾಡಿದ ಅಂತ ಹೇಳುವಾಗಲೇ ಅನೇಕರೊಳಗದ ನಂಬಿಕೆನ ಹುಟ್ಟು ಉಂಟು ಮಾಡುತ್ತೆ, ಅನೇಕರು ಅದ್ಭುತ ಉಂಟು ಮಾಡುತ್ತೆ. ನಿಮಗೆ ಕಷ್ಟ ಹೋರಾಟಗಳಲ್ಲಿ ಸರಿ ಆರನೆ ಮಾಡೋಕ್ಕಾಗಲ್ಲ, ಬರೀ ಕಷ್ಟವನ್ನೇ ಆರನೆ ಮಾಡಬೇಕಾಗುತ್ತೆ. ಅಯ್ಯೋ ನಂಗೆ ದೇವರ ಹತ್ರ ಇರಪ್ಪ, ನನಗೆ ದೂರ ಹೋಗ್ಬೇಡಪ್ಪ, ನನಗೆ ಯಾರು ಇಲ್ಲಪ್ಪ, ಬರೀ ಈ ರೀತಿ ಹಾಡನ್ನೇ ಹಾಡಬೇಕಾಗುತ್ತೆ, ಈ ರೀತಿ ವರ್ಷಿಪ್ ಮಾಡಬೇಕಾಗುತ್ತೆ, ದೇವರನ್ನ ಘನಪಡಿಸೋಕ್ಕಾಗಲ್ಲ. ದೇವ್ರ ಮಕ್ಕಳೇ, ನಿಮ್ಮ ಜೀವಿತ ದೇವರ ಆಶೀರ್ವಾದ ತುಂಬಲ್ಪಟ್ಟಂಥ ಪುಸ್ತಕವಾಗಿ ಮಾರ್ಪಡಲಿ, ನಿಮ್ಮ ಬದುಕು ದೇವರ ಕೃಪೆಗಳನ್ನು ತುಂಬಲ್ಪಟ್ಟ ಪುಸ್ತಕವಾಗಿ ಮಾರ್ಪಡಲಿ, ನಿಮ್ಮ ಆರಂಭ ಚಿಕ್ಕದಾಗಿ ನಿಮ್ಮ ಅಂತ್ಯವು ಬಹಳ ಅಭಿವೃದ್ಧಿಯಾಗುವಂಥ ಜೀವಿತವಾಗಿ ಮಾರ್ಪಡಲಿ. ಹಾಲೆಲೂಯ. ಎಷ್ಟು ನಾ ಆಮೇನ್ ಅಂತೀರಿ? ದೇವರ ಮಹಿಮೆಗಾಗಿ ನೀವು ಜೀವಿಸಬೇಕಂತಂದ್ರೆ ನಿಮ್ಮಲ್ಲಿ ದೇವರು ತನ್ನ ಆಶೀರ್ವಾದದ ಕೆಲವು ಸಿಗ್ನೇಚರ್ಸನ್ನು ನಿಮ್ಮ ಬದುಕಲ್ಲಿ ತಂದಾಕಬೇಕು. ಐ ಕ್ಯಾನ್ಸಲ್ ಎವ್ರಿಥಿಂಗ್ ಇನ್ ಯುವರ್ ಲೈಫ್. ನಿಮ್ಮ ಬದುಕಲ್ಲಿರುವಂಥ ಪ್ರತಿ ಹೋರಾಟವನ್ನು, ಪ್ರತಿ ಅಂಧಕಾರ ಶಕ್ತಿ ನಾನು ಮುರಿದಾಗ್ತದೆ. ಫಸ್ಟು ನಿಮ್ಮ ತಲೆಯೊಳಗೆ ಬರಬೇಕು, ನನ್ನ ದೇವರು ನನ್ನನ್ನು ಆಶೀರ್ವದಿಸುವುದಕ್ಕೆ ಸಿದ್ಧನಿದ್ದಾನೆ, ನನ್ನ ದೇವರು ನನ್ನನ್ನು ಆಶೀರ್ವದಿಸುವುದಕ್ಕೆ ಆತನು ಇಷ್ಟಪಡ್ತಾ ಇದ್ದಾನೆ. ಹೆಚ್ಚು ಆಮೇನ್ ಅಂತೀರಿ? ನಿಮಗೆ ಎಲ್ಲಿವರೆಗೂ ಅದು ಬರಲ್ವ ಮನಸ್ಸಲ್ಲಿ, ಅಲ್ಲಿವರೆಗೂ ನಿಮ್ಮ ಆಶೀರ್ವಾದ ನೋಡಲ್ಲ, ಅಲ್ಲಿವರೆಗೂ ಅದ್ಭುತ ನೋಡಲ್ಲ. ಅನೇಕರು ಹೇಳ್ತಾರೆ, ಯಾರೊಬ್ಬರು ಹೀಗೆ ಹೇಳ್ತಿದ್ರು, ಪಾಸ್ಟ್ರೆ ನನಗೆ ಈ ರೋಗ ಇರೋದು ದೇವರೇ ಹೇಳ್ದ, ನೀನು ನನ್ನ ಚಿತ್ತ ಕಣಪ್ಪ ಅದಕ್ಕೆ ರೋಗ ಬಂದಿದೆ ಅಂತ. ದೇವ್ರ ಮಕ್ಕಳೇ, ಎಲ್ಲೂ ಕೂಡ ದೇವರು ಯಾವ ಕೆಟ್ಟದಕ್ಕೂ ಕಾರಣನಲ್ಲ. ಗಾಡ್ ಈಸ್ ನಾಟ್ ಇಂಟೆಂಡೆಡ್ ಫಾರ್ ಎನಿ ಬ್ಯಾಡ್ ಆರ್ ಈವಿಲ್ ಥಿಂಗ್ಸ್ ಇನ್ ಯುವರ್ ಲೈಫ್. ದೇವರು ಈ ಲೋಕದಲ್ಲಿ ಯಾವ ಮನುಷ್ಯನಿಗೂ ಕಷ್ಟ ಕೊಟ್ಟು ತನ್ನ ಹತ್ರ ಹೇಳ್ಕೋಬೇಕಂತ ದೇವರು ಬಯಸೋದಿಲ್ಲ. ದ ಗಾಡ್ ಆಫ್ ದ ಬೈಬಲ್ ಈ ಸತ್ಯವೇದಿರುವಂತಹ ಈ ದೇವರು ಯಾರನ್ನು ಕೂಡ ಕಷ್ಟ, ಹೋರಾಟ, ನಿಂದೆ, ಅವಮಾನ ಇವುಗಳ ಮೂಲಕವಾಗಿ ಹೇಳ್ಕೊಬರ್ಬೇಕಂತ ಅದು ಬಯಸೋದಿಲ್ಲ. ಶಿಲುಬೆ ಮೇಲೆ ನಿಮಗಾಗಿ ಪ್ರಾಣ ಕೊಟ್ಟವನು, ಅದಕ್ಕೆ ರೋಮ ಪುಸ್ತಕ 8:32 ಹೇಳುತ್ತದೆ, ತನ್ನ ಸ್ವಂತ ಮಗನನ್ನೇ ನಿಮಗಾಗಿ ಒಪ್ಪಿಸಿ ಕೊಟ್ಟ ಮೇಲೆ ಸಮಸ್ತವನ್ನು ನಿಮಗೆ ಕೊಡದೆ ಇರುವನೆ. ಆತ ನಿಮಗಾಗಿ ಸಮಸ್ತವನ್ನು, ಈ ಲೋಕದ ಆಶೀರ್ವಾದಗಳು, ಕೃಪೆಗಳು, ಆತ್ಮಿಕ ಆಶೀರ್ವಾದಗಳು ಎಲ್ಲ, ನಿಮ್ಮ ಜೀವಿತದ ಎಲ್ಲ ಭಾಗದಲ್ಲೂ ನೀವು ದೇವರಿಗೆ ಮಹಿಮೆಯಾಗಿ ಜೀವಿಸಬೇಕಂತ ದೇವರು ಬಯಸುವನಾಗಿದ್ದಾನೆ. ಎರಡನೇ ಅಂಶ, ಯಾಕೆ ವಿಶ್ವಾಸಿ ಮಕ್ಕಳು ಆಶೀರ್ವದಿಸಲ್ಪಡ್ತಾ ಇಲ್ಲ, ದೇವ್ರ ಮಕ್ಕಳು ನೀವು ಯಾಕೆ ಆಶೀರ್ವಿಸಲ್ಪಡ್ತಿಲ್ಲ ಎಂಬ ಅಂಶವನ್ನೇ ಮಾತಾಡ್ತಾ ಇದ್ದಾನೆ. ಎರಡನೇ ಅಂಶ, ನಾನು ಆಶೀರ್ವದಿಸಲ್ಪಡಬೇಕು ಎಂಬ ಬಯಕೆ, ಒಂದು ಹಠ, ಒಂದು ದಾಹ ವಿಶ್ವಾಸಿ ಮಕ್ಕಳೊಳಗೆ ಇಲ್ಲದೇ ಇರೋ ನಿಮ್ಮತದಿಂದ. ಅಯ್ಯೋ ನನ್ನ ಬದುಕು ಹೆಂಗಿದ್ರು ಇರಲಿ, ಹೆಂಗ್ ಬೇಕಾದ್ರೂ ಹೋಗ್ಲಿ, ನನಗೆ ಅದ್ಭುತ ಆದರೆ ಆಗಲಿ, ಬಿಟ್ಟರೆ ಬಿಡಲಿ, ಒಂದು 3 ದಿವಸ ಹೋಗ್ತಾರೆ ಆಮೇಲೆ ಸೋತೋಗ್ತಾರೆ, ಸಭೆಗೆ ಹೋಗ್ತಾರೆ, ಪ್ರೇಯರ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಸೋತೋಗ್ಬಿಡ್ತಾರೆ, ಅಯ್ಯೋ ದೇವ್ರು ನನಗೇನು ಮಾಡಿಲ್ಲ, ಒಂದು ಅದ್ಭುತ ಉಂಟಾಗಿಲ್ಲ. ಅಪ್ಪ, ಲೂಕನವರ ಸುವಾರ್ತೆ 18:1 ನೀವು ಓದಿ ನೋಡಿದ್ರೆ ಅಲ್ಲಿ ಒಂದು ಸ್ತ್ರೀ, ಒಂದು ಬಡ ವಿಧವೆ ಏನು ಮಾಡ್ತಾಳೆ ಅಂದರೆ, ಆಕೆ ತನಗೆ ನ್ಯಾಯವನ್ನು ಒದಗಿಸ್ಕೋಬೇಕಂತೇಳಿ, ಪಡ್ಕೋಬೇಕಂಥೇಳಿ ಅನ್ಯಾಯಗಾರನಾದಂಥ ಒಬ್ಬ ನ್ಯಾಯಾಧಿಪತಿ ಹತ್ರ ಹಠ ಮಾಡಿ ಆಕೆ ಹೋಗ್ತಾಳೆ. ಅದಕ್ಕೆ ಲೂಕನ ಬರೆಸುವಾರ್ತೆ 18:1 ನೀವು ಓದುವಾಗ, ಬೇಸರಗೊಳ್ಳದೆ ಅಥವಾ ಬಿಟ್ಟು ಬಿಡದೆ ನೀವು ಯಾವಾಗಲೂ ಪ್ರಾರ್ಥನೆ ಮಾಡಬೇಕಂತ ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಹೇಳಿಕೊಟ್ಟಿದ್ದಾನೆ. ವಚನ ಹೇಳುತ್ತದೆ, ದೇವರು ಆದುಕೊಂಡವರು ಹಗಲು ರಾತ್ರಿ ದೇವರಿಗೆ ಮೊರೆ ಇಡುವಲ್ಲಿ ಆತ ನಿಶ್ಚಯವಾಗಿ ಅವರಿಗೆ ಉತ್ತರವನ್ನು ದೇವರು ಕೊಡ್ತಾನಂತೆ. ಇವತ್ತಲ್ಲಿ ಅನೇಕರಿಗೆ ಹಠ ಇಲ್ಲ, ಅನೇಕರಿಗೆ ಒಂದು ದಾಹ ಇಲ್ಲ. ನಾವು ಯಾಕೆ ಉಜ್ಜೀವನ ನೋಡ್ತಾ ಇಲ್ಲ ಗೊತ್ತಾ? ನಾವು ಯಾಕೆ ದೊಡ್ಡ ಕಾರ್ಯ ನೋಡ್ಲಿಕ್ಕೆ ಆಗ್ತಾ ಇಲ್ಲ ದೇವ್ರ ಕಡೆಯಿಂದ? ಸತ್ಯವೇದಲ್ಲಿ ನೋಡುವಂಥ ಈ ಅದ್ಭುತಗಳು, ಮಾತ್ಕಾರ್ಯಗಳು, ಸೂಚಕಾರ್ಯಗಳನ್ನು ನಮ್ಮ ಸಭೆಗಳಲ್ಲಿ, ನಮ್ಮ ವೈಯಕ್ತಿಕ ಜೀವಿತದಲ್ಲಿ ನಾವು ಯಾಕೆ ನೋಡೋಕ್ಕಾಗ್ತಿಲ್ಲ ಅಂದರೆ, ಆ ಒಂದು ದಾಹ, ಆ ಒಂದು ಹಸಿವು, ಆ ಒಂದು ಹಠ ನಮ್ಮೊಳಗೆ ಇಲ್ಲದೇ ಇರೋ ನಿಮ್ಮತ್ತಿನಿಂದ. ದೇವರು ಮಾಡಿದ್ರೆ ಮಾಡಲಿ, ಬಿಟ್ಟರೆ ಬಿಡಲಿ, ದೇವ್ರ ಮಕ್ಕಳೇ, ಯೇಸುವಿನ ಬಳಿಗೆ ಬಂದಂಥ, ಸತ್ಯವೇದಲ್ಲಿ ಯೇಸುವಿನ ಬಳಿಗೆ ಅಂತ ಬಂದಂಥ ಪ್ರತಿಯೊಬ್ಬರು ಕೂಡ ಒಂದು ದಾಹದೊಂದಿಗೆ ಬಂದರು. ಒಬ್ಬ ಕುಷ್ಠರೋಗಿ ಯೇಸುವಿನ ಬಳಿಗೆ ಬರುವಾಗ ದಾಹದೊಂದಿಗೆ ಬಂದ, ಈ 12 ವರ್ಷದ ರಕ್ತಕುಸುಮ ರೋಗಿ ಯೇಸುವಿನ ಬಳಿಗೆ ಬರುವಾಗ ದಾಹದಿಂದ ಬಂದ್ಲು. ಅವ್ರು ಈ ಒಳಗೆ ಏನಂತಂದ್ರೆ, ಈ ಯೇಸು ನಾನು ಮುಟ್ಬೇಕು, ಈ ಯೇಸುವಿನ ಬಿಡುಗಡೆಯನ್ನು ಪಡ್ಕೋಬೇಕು, ಈ ಯೇಸುನನ್ನು ಆಶೀರ್ವದಿಸ್ಬೇಕು, ನನಗೆ ಈ ರೋಗ ಬೇಡ, ನನಗೆ ಈ ಸಾಲ ಬೇಡ, ಈ ಒಂದು ಇಕ್ಕಟ್ಟುಗಳು ಬೇಡ, ನನಗೆ ಈ ಒಂದು ಅವಮಾನಗಳು ಬೇಡ ಅಂತ ತೀರ್ಮಾನದೊಂದಿಗೆ ಅವ್ರು ಬಂದರು.
ದೇವರು ಯಾವಾಗ ಮಾಡ್ತಾನೋ ಮಾಡಲಿ, ಏನು ಮಾಡ್ತಾನೋ ಮಾಡಲಿ, ಕೊಟ್ಟರೆ ಕೊಡಲಿ, ಬಿಟ್ಟರೆ ಬಿಡಲಿ ಅಂತ ಯಾರೂ ಬರಲಿಲ್ಲ. ಪ್ರತಿಯೊಬ್ಬರೊಳಗೆ ಒಂದು ದಾಹ ಇತ್ತು, ಒಂದು ಹಸಿವಿತ್ತು. ಬೈಬಲಲ್ಲಿ ನೀವು ಓದುವಾಗ ಮೆನ್ ಮತನ್ ಬರೆಸುವಾರ್ತೆ 5:6 ವಚನ ಹೇಳುತ್ತಾರೆ, ಅಮೆನ್, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರು ತೃಪ್ತರಾಗುತ್ತಾರಂತೆ. ನಾವು ನೀತಿಗೆ ಬಾಯಾರಿದವರಾಗಿ ಮಾರ್ಪಡುವಾಗ ದೇವರನ್ನು ಬದುಕಲು ಅತಿಶಯ ಉಂಟಾಗಬೇಕಪ್ಪ, ಅದ್ಭುತ ಉಂಟಾಗಬೇಕು. ನಾವು ಕೇಳುವಾಗ ದೊಡ್ಡ ಜಯವನ್ನು ಬದುಕಲು ನೋಡುತ್ತೇವೆ. ಆದಿಕಾಂಡ ಪುಸ್ತಕ 32:26 ವಚನ ನೀವು ಓದುವಾಗ ಅಲ್ಲಿ ಕೂಡ ವಚನ ಹೇಳುತ್ತಾರೆ, ಯಾಕೋಬನು ದಾಹದೊಂದಿಗೆ ಪ್ರಾರ್ಥನೆ ಮಾಡದಂತೆ, ದೇವರೇ ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಾನು ಬಿಡೋದಿನ ಅಂತ ಪ್ರಾರ್ಥನೆ ಮಾಡ್ದ. ಬೃದ, ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಎಷ್ಟು ಸಲ ಸೋತೋಗಿದೆಯಪ್ಪ, ಎಷ್ಟು ಸಲ ಪ್ರಾರ್ಥನೆ ಮಾಡೋದು ಬಿಟ್ಟಿದೀಯಾ? 3-3 ದಿವಸ ಪ್ರಾರ್ಥನೆ ಮಾಡಿ ಚಿಕ್ಕ ಚಿಕ್ಕ ವಿಷಯಗಳು ಡಿಸ್ಕರೇಜ್ ಆಗಿ ಕುಂತಿದೆಯಲ್ಲ. ದೊಡ್ಡ ದೊಡ್ಡ ಆಶೀರ್ವಾದ ನೀನು ನೋಡ್ಬೇಕಂದ್ರೆ ಕೆಲವೊಮ್ಮೆ ದೊಡ್ಡ ದೊಡ್ಡ ಹೋರಾಟಗಳು ದಾಟಿ ಹೋಗ್ಬೇಕಾಗಿ ಬರುತ್ತೆ, ಕೆಲವೊಂದು ಇಕ್ಕಟ್ಟು ದಾಟಿ ಹೋಗ್ಬೇಕಾಗುತ್ತೆ. ನಥಿಂಗ್ ಇಸ್ ಫ್ರೀ ಬೃದ, ಯಾವುದು ಕೂಡ ನಮ್ಮ ಜೀವನದಲ್ಲಿ ಸುಮ್ಮನೆ ನಡೆಯೋದಿಲ್ಲ. ವಿ ಶುಡ್ ಪೇ ದ ಪ್ರೈಸ್. ಅದಕ್ಕಾಗಿ ನಾವು ಮೊಣಕಾಲಾಕಿ ಪ್ರಾರ್ಥಿಸಬೇಕು, ಅದಕ್ಕಾಗಿ ದೇವ್ರ ಮಕ್ಕಳ ದೊಡ್ಡ ಸೇವೆ ಬೇಕು, ದೊಡ್ಡ ಆಶೀರ್ವಾದಗಳು ಬೇಕು, ದೊಡ್ಡ ಕೃಪೆಗಳು ಬೇಕನ್ಸಕ್ಷಣ ಟನ್ ಟನ್ ಅಂತ ಯಾವುದು ನಡೆಯೋದಿಲ್ಲ. ಅದಕ್ಕಾಗಿ ಕೆಲವೊಮ್ಮೆ ನಾವು ಹಠದಿಂದ ದಾಹದಿಂದ ದೇವ್ರ ಮುಂದೆ ಪ್ರಾರ್ಥಿಸಬೇಕು. ಹೋಶ್ಯ ಪುಸ್ತಕ 12:3-5 ವಚನ ಓದಿ ನೋಡ್ರಿ, ಅಲ್ಲೂ ಕೂಡ ಈ ಯಾಕೋಬನ ಬಗ್ಗೆ ಬರಲ್ಪಡುತ್ತದೆ. ಯಾಕೋಬನ ತನ್ನ ಜೀವನದಲ್ಲಿ ದಾಹದಿಂದ ದೇವರ ಆಶೀರ್ವಾದಕ್ಕಾಗಿ ಬೇಡ್ಕೊಂಡಂತೆ, ಆಟದಿಂದ ಬೇಡ್ಕೊಂಡಂತೆ, ದಾಹದಿಂದ ಕಣ್ಣೀರ್ತಾ ಬೇಡ್ಕೊಂಡಂತೆ, ದೇವರೇ ನನ್ನ ಲೈಫ್ನ ಚೇಂಜ್ ಮಾಡಪ್ಪ, ನನ್ನ ಬದುಕನ್ನು ಚೇಂಜ್ ಮಾಡು. ದೇವ್ರ ಮಕ್ಕಳೇ, ಆರ್ ಯು ಸೀರಿಯಸ್ ಅಬೌಟ್ ಯುವರ್ ಲೈಫ್? ನಿನ್ನ ಬದುಕಿನ ಬಗ್ಗೆ ನೀನು ಗಂಭೀರ ಉಳ್ಳವನಾಗಿದ್ದೀಯಾ? ಅಯ್ಯೋ, ನಿನ್ನ ಕುಟುಂಬದ ಬಗ್ಗೆ ಗಂಭೀರ ಉಳ್ಳವನಾಗಿದ್ದೀಯಾ? ಸುಮ್ಮನೆ ಅತ್ತು ಚಿಂತೆ ಮಾಡಿ ಡಿಸ್ಕರೇಜ್ ಆಗಿ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಮಲ್ಕೊಳ್ಳೋ ಬದಲು, ದೇವರೇ ನನಗೆ ಈ ಅದ್ಭುತ ನೋಡೋವರೆಗೂ ನಿನ್ನ ಸನ್ನಿಧಿ ಬಿಟ್ಟು ಹೋಗೋದಿಲ್ಲ, ಈ ಅದ್ಭುತ ನೋಡೋವರೆಗೂ ನನ್ನ ಬದುಕಲ್ಲಿ ಡೈಲಿ ಒಂದು ಉತ್ತರ ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡ್ತೀನಿ. ನನ್ನ ಕುಟುಂಬ ಮಾರ್ಪಡೋವರೆಗೂ, ನನ್ನ ಮಕ್ಕಳು ಮಾರ್ಪಡೋವರೆಗೂ, ನನ್ನ ಸಿಚುವೇಶನ್ಸ್ ಮಾರ್ಪಡೋವರೆಗೂ, ನನಗೊಂದು ಅದ್ಭುತ ಉಂಟಾಗೋವರೆಗೂ, ನನ್ನ ಸೇವೆ ಬೆಳೆಯೋವರೆಗೂ ನಾನು ಸುಮ್ಮನೆ ಇರಲ್ಲ ಅಂತ ಒಂದು ತೀರ್ಮಾನ ನಿಮ್ಮೊಳಗೆ ಬಂತಂದರೆ, ಯಾವ ದುರಾತ್ಮ, ಯಾವ ಮಾಟ, ಯಾವ ಮಂತ್ರ, ಯಾವ ಹೋರಾಟ ನಿಮ್ಮನ್ನು ಸ್ಟಾಪ್ ಮಾಡೋಕ್ಕಾಗೋದಿಲ್ಲ. ನಿಮ್ಗೆ ಅರ್ಥ ಆಗ್ತದೆಯಾ? ಆಮೆನ್. ನಿಮ್ಮೊಳಗೆ ಒಂದು ಆಶೀರ್ವದಿಸಲು ಪಡಬೇಕೆಂಬ ದಾಹ ಇವತ್ತೊಂದು ಬರಲಿ. ಹಾಲೆಲೂಯಾ. ಬ್ರದರ್, ನಥಿಂಗ್ ವಿಲ್ ಕಮ್ ಬೈ ನಥಿಂಗ್. ನಿನ್ನ ಬದುಕಲ್ಲಿ ಸುಮ್ಮನೆ ಯಾವುದು ನಡೆಯಲ್ಲ. ನೀನು ಯೇಸು ಸ್ವಾಮಿ ನಂಬಿದ್ದೀನಿ, ಸಭೆ ಬಂದಿದ್ದೀನಿ, ದೀಕ್ಷಾಸ್ಥಾನ ತಗೊಂಡಿದ್ದೀನಿ, ನಾನು ಯೇಸುವನ್ನು ಆರಾಧಿಸ್ತೀನಿ ಅನ್ನೋ ಮಾತ್ರಕ್ಕೆ ನಿನ್ನ ಬದುಕಲ್ಲಿ ಎಲ್ಲ ಆಶೀರ್ವಾದ ಬಂದು ಗುಡ್ಡೆಯಾಗಿ ಬಂದು ಕುಂತ್ಕೊಳ್ಳೋದಿಲ್ಲ. ನೀವು ಅದಕ್ಕಾಗಿ ದೇವ್ರ ಒಂದು ದಾಹ ನಿನ್ನೊಳಗೆ ಬರಬೇಕು, ಒಂದು ಹಸಿವು ನಿನ್ನೊಳಗೆ ಬರಬೇಕು. 3ನೇ ಕಾರ್ಯ, ಯಾಕೆ ವಿಶ್ವಾಸಿಗಳು ಆಶೀರ್ವದಿಸಲು ಪಡೋದಿಲ್ಲ, ಯಾಕೆ ಅವ್ರ ಬದುಕಲ್ಲಿ ಯಾವ ಆಶೀರ್ವಾದ ಇಲ್ಲ ಗೊತ್ತಾ? 3ನೇ ಕಾರಣ, ಸ್ಥಿರವಾದ ನಂಬಿಕೆ ಅವರಲ್ಲಿ ಇಲ್ಲದಿರೋ ನಿಮ್ಮತ್ತಿನಿಂದ ಸ್ಥಿರವಾದ ನಂಬಿಕೆ ಅವರಲ್ಲಿಲ್ಲ. ಅವಾಗವಾಗ ಬಿದ್ದೋಗೋದು, ಅವಾಗವಾಗ ಸೋತೋಗೋದು. 3 ದಿವಸ ಚೆನ್ನಾಗಿರ್ತಾರೆ, 3 ದಿವಸ ಬಿದ್ದೋಗ್ತಾರೆ. ಅದಕ್ಕೆ ಮತ್ತಾನ್ ಬರೆದ ಸುವಾರ್ತೆ 21:22 ವಚನ ಹೇಳ್ತಾರೆ, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೆಲ್ಲ ಬೇಡ್ಕೊಳ್ತಿರೋ ಅದನ್ನು ಹೊಂದಿಕೊಳ್ತೀರಿ. ಅದೇ ರೀತಿ ಮಾರ್ಕಂಬರ್ದ ಸುವಾರ್ತೆ 9:23-24 ವಚನ ಓದುವಾಗ ಇಲ್ಲಿ ಒಬ್ಬ ವ್ಯಕ್ತಿ, ಒಬ್ಬ ತಂದೆ ತನ್ನ ಮಗನನ್ನು ಕೊಟ್ಕೊಂಡು ಬರ್ತಾನೆ ಯೇಸು ಸ್ವಾಮಿ ಹತ್ರ. ಯೇಸು ಸ್ವಾಮಿ ಆತನಲ್ಲಿ ಇಲ್ಲ, ಅದು ಶಿಷ್ಯರ ಬಳಿ ಕರ್ಕೊಂಡ್ಬರ್ತಾನೆ. ಶಿಷ್ಯರ ಬಳಿ ಬಂದು ಅವರಲ್ಲಿ ಒಂದು ಅದ್ಭುತ ಮಾಡೋಕ್ಕಾಗಲ್ಲ, ಈ ಒಂದು ಮೂರ್ಛ ರೋಗ ಇರುವಂತಹ ಈ ವ್ಯಕ್ತಿಯನ್ನು, ಈ ಮಗನನ್ನು ಬಿಡುಗಡೆ ಮಾಡೋಕ್ಕಾಗಿಲ್ಲ. ತಂದೆ ನೋಡ್ತಾನೆ ಇವರೇನಪ್ಪ ಏನು ಮಾಡೋಕ್ಕಾಗಿಲ್ಲ ಅಂತ. ಅವಾಗ ಯೇಸು ಆತನು ಈ ಬೆಟ್ಟ ಇಳಿದು ಆತನು ಬಂದಾಗ ಯೇಸು ಬಳಿ ಕೇಳ್ತಾನೆ, ತಂದೆ ತಂದೆಯ ನಿನ್ನ ಬಳಿಗೆ ನಾವು ಈ ನನ್ನ ಮಗನನ್ನ ಕರ್ಕೊಂಡ್ಬಂದೆ, ಇವನಿಗಿರುವ ರೋಗ ವಾಸಿಯಾಗುತ್ತೆ ಅಂತ, ಆದರೆ ಏನೂ ನಡೀಲಿಲ್ಲ. ನಿನ್ನ ಕೈಲಾದರೆ ಏನಾರು ಒಂದು ಅದ್ಭುತ ಮಾಡಪ್ಪ ಅಂತ ಯೇಸು ಸ್ವಾಮಿನ ಕೇಳ್ತಾನೆ. ಅದಕ್ಕೆ ಯೇಸು ಹೇಳಿದ ಮಾತೇನು ಗೊತ್ತಾ, ನನ್ನ ಕೈಲಿ ಆಗುತ್ತೆ ಅಂತ ಕೇಳ್ತೀಯ, ನನ್ನ ಕೈಲಿ ಎಲ್ಲವೂ ಆಗುತ್ತೆ, ನಂಬುವಿನಿಂದ ಎಲ್ಲವೂ ಸಾಧ್ಯ. ಇವತ್ತು ಅನೇಕರ ಬದುಕಲ್ಲಿ ಸ್ಥಿರವಾದ ನಂಬಿಕೆ ಇಲ್ಲ. ಸ್ವಲ್ಪ ದಿವಸ ಅದ್ಭುತ ಬಂದಾಗ ಚೆನ್ನಾಗಿರ್ತಾರೆ, ಆಶೀರ್ವಾದ ಬಂದಾಗ ಚೆನ್ನಾಗಿರ್ತಾರೆ, ದೇವ್ರು ಒಳ್ಳೇದು ಮಾಡುವ ಚೆನ್ನಾಗಿರ್ತಾರೆ, ಏನೋ ಒಂದು ನಡೀತದಲ್ಲಪ್ಪ ಲೈಫಲ್ಲಿ ಚೆನ್ನಾಗಿರ್ತಾರೆ. ಬಟ್ ವೆನ್ ದ ಸ್ಟಾಮ್ಸ್ ಆಫ್ ಲೈಫ್, ಅವರ ಬದುಕಲ್ಲಿ ಕೆಲವು ಬಿರುಗಾಳಿಗಳು, ಹೋರಾಟಗಳು, ಇಕ್ಕಟ್ಟುಗಳು ಬರುವಾಗ ಸೋತೋಗ್ಬಿಡ್ತಾರೆ. ನನಗೆ ಇವ್ರು ಹಿಂಗಂದ್ರು, ಅವ್ರು ಹಿಂಗಂದ್ರು, ನನ್ನ ಲೈಫ್ ಹಿಂಗಾಯ್ತು, ಆ ಕಷ್ಟ ಬಂತು, ಈ ಹೋರಾಟ ಬಂತಂತ ಬಿದ್ದೋಗ್ಬಿಡ್ತಾರೆ. ದೇವ್ರ ಮಕ್ಕಳೇ, ಒಂದು ಸ್ಥಿರವಾದಂಥ ಆಶೀರ್ವಾದ ನಿಮ್ಮ ಬದುಕಲ್ಲಿ ನೋಡ್ಬೇಕಂತಂದ್ರೆ ಒಂದು ಸ್ಥಿರವಾದಂಥ ನಂಬಿಕೆ ನಿಮ್ಮೊಳಗೆ ಬರಬೇಕು. ನಂಬಿಕೆ ಯಾಕಪ್ಪ ಇಲ್ಲ ನಿಮ್ಮೊಳಗೆ? ವಾಕ್ಯ ಸರಿಯಾಗಿ ನಿಮ್ಮೊಳಗೆ ಬಿತ್ತಲ್ಪಡ್ತಿಲ್ಲ. ದೇವರು ಯಾರೆಂಬ ಅರಿವು ನಿಮ್ಮೊಳಗೆ ಇಲ್ಲದೆ ನಿಮಿತ್ತದಿಂದ ನೀವು ಆಶೀರ್ವದಿಸಲ್ಪಡ್ತಾ ಇಲ್ಲ. ಅದಕ್ಕೆ ರೋಮಾ ಪುಸ್ತಕ 10:17 ವಾಕ್ಯವನ್ನು ಕೇಳಿದ್ರ ಮೂಲಕವೇ ನಮ್ಮ ಬದುಕಲ್ಲಿ ನಂಬಿಕೆ ಉಂಟಾಗುತ್ತದೆ. ದೇವರು ಕುರಿತಾದ ಸರಿಯಾದ ಪ್ರಕಟಣೆ ದೇವರು ಕೊಡಲು ಬಯಸ್ತಾ ಇದ್ದಾನೆ. ಅದಕ್ಕೆ ಇಬ್ರಿಯ ಪುಸ್ತಕ 11:6 ಹೇಳುತ್ತದೆ, ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸೋದು ಅಸಾಧ್ಯ. ನೀನು ದೇವರನ್ನ ನಂಬಿದರೆ ಮಾತ್ರವೇ ದೇವರ ಮಹಿಮೆಯನ್ನು ಕಾಣಲು ಸಾಧ್ಯ. ಸ್ಥಿರವಾದ ನಂಬಿಕೆ ನಿಮ್ಮ ಬದುಕಲ್ಲಿ ಬರಲಿ. ಜ್ಞಾನೋಕ್ತಿ ಪುಸ್ತಕ 16:20 ಹೇಳ್ತದೆ, ಆತನಲ್ಲಿ ಭರವಸೆ ಇಡುವವರು ಭಾಗ್ಯವಂತರಂತೆ. ನೀವು ಆತನಲ್ಲಿ ಭರವಸೆ ಇಡುವಾಗ ನೀನು ಆಶೀರ್ವದಿಸಲ್ಪಟ್ಟವನಾಗಿ ನೀವು ಮಾರ್ಪಡ್ತೀಯ, ಅದ್ಭುತ ಹೊಂದಲ್ಪಟ್ಟವನಾಗಿ ಮಾರ್ಪಡ್ತೀಯ.
ಹಲಲೂಯ ಹೆಚ್ಚನ್ನು ನಾಮೇನಂತೀರಿ. ನಾಲ್ಕನೇ ಅಂಶ, ಯಾಕೆ ವಿಶ್ವಾಸಿ ಮಕ್ಕಳಿಗೆ ಆಶೀರ್ವಾದವಿಲ್ಲ? ಕೇಳಿಸ್ಕೊಳ್ತಾ ಇದ್ದೀರಲ್ವಾ? ಏಮ್ಯಾನ್, ಕೇಳಿಸ್ಕೊಳ್ತಿದ್ದಲ್ವಾ? ಎಲ್ಲೂ ಕೂಡ ಆ ಕಡೆ ಕಡೆ ಹೋಗ್ಬೇಡ್ರಿ, ಈ ವಾಕ್ಯ ಕೇಳಿಸ್ಕೊಳ್ರಿ. ಈ ವಾಕ್ಯ ನೀವು ಕೇಳಿಸ್ಕೊಳ್ತಿರುವಾಗಲೇ ದೊಡ್ಡ ಜಯವ ನಿಮ್ಮ ಬದುಕಲ್ಲಿ ಕಾಣ್ತೀರಾ. ಇವ ಸಂದೇಶ ಬರ್ತಿರುವಾಗ ನಿಮ್ಮಲ್ಲಿ ಅನೇಕರು ಯೋಚನೆ ಮಾಡ್ತಾ ಇದ್ದೀರಾ, ಅಯ್ಯೋ ಇದನ್ನೆಲ್ಲ ನಾನು ಮಿಸ್ ಮಾಡಿದ್ದೀನಲ್ವಾ ಅಂತ. ನಿಮ್ಮ ಕೊನೆಯಲ್ಲಿ ನಾನು ನಿಮ್ಗೊಂದು ಅವಕಾಶ ಕೊಡ್ತೇನೆ. ಸಾಧ್ಯವಾದ ಈ ಒಂದು ವಿಡಿಯೋ ಮುಂದೆ ಕುಂದ್ಕೊಂಡು ದೇವರ ನನ್ನ ಲೈಫ್ನ ಚೇಂಜ್ ಮಾಡಪ್ಪ, ನನ್ನ ಬದುಕನ್ನ ಮುಟ್ಟಪ್ಪ ಅಂತ ನೀವು ಕೇಳಿದ್ರೆ ಆತನ ತನ್ನ ಕರವನ ಚಾಚಿ ನಿಮ್ಮನ್ನು ಮುಟ್ಟುವನಾಗಿದ್ದಾನೆ. ನಾಲ್ಕನೇ ಕಾರ್ಯ, ಅವಿಧೇಯತೆ ಅಥವಾ ದೇವರ ಮಾತನ್ನ ಕೇಳದಿರುವುದು, ದೇವರ ಇನ್ಸ್ಟ್ರಕ್ಷನ್ಸ್ ಅನ್ನ ಕೇಳದಿರುವುದು. ಕೆಲವರಲ್ಲಿ ನಂಬಿಕೆ ಇದೆ ಕಣಪ್ಪ, ಆದರೆ ನಂಬಿಕೆಗೆ ತಕ್ಕಂತಹ ಒಂದು ವಿಧೇಯತೆ ಜೀವಿತ, ಒಂದು ಆಕ್ಷನ್ ಆಗಿ ಅವರ ಬದುಕಲ್ಲಿ ಒಂದು ಅದು ಕಾರ್ಯಪ್ರವೃತ್ತವಾಗುವಂತಹ ಅನುಭವವಿಲ್ಲ. ಅದಕ್ಕೆ ಏಷಾಯ ಪ್ರವಾದನೆ ಗ್ರಂಥ 1:19-20 ವಚನ ಹೇಳುತ್ತದೆ, ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸುವಿರಿ, ಒಪ್ಪದೆ ತಿರುಗಿ ಬಿದ್ದರೆ ಕತ್ತಿಯ ಬಾಯಿಗೆ ತುತ್ತಾಗುವರಿ, ಈ ಮಾತು ಯೆಹೋವನ ನುಡಿದದ್ದು ಅಂತ ವಚನ ಹೇಳುತ್ತಾರೆ. ದೇವ್ರ ಮಕ್ಕಳೇ, ಯು ನೀಡ್ ಟು ಒಬೇ ಗಾಡ್. ದೇವರನ್ನ ನೀನು ವಿಧೇಯನಾಗ್ಬೇಕು. ಯಾವುದಕ್ಕೆಲ್ಲ ವಿಧೇಯನಾಗ್ಬೇಕಪ್ಪ? ಆತನ ವಾಕ್ಯಕ್ಕೆ ವಿಧೇಯನಾಗ್ಬೇಕು, ಆತನ ಇನ್ಸ್ಟ್ರಕ್ಷನ್ಸ್ಗೆ ವಿಧೇಯನಾಗ್ಬೇಕು, ಆತನ ಶಬ್ದಕ್ಕೆ ವಿಧೇಯನಾಗ್ಬೇಕು, ಆತನ ಸೇವಕರಿಗೆ ವಿಧೇಯನಾಗ್ಬೇಕು, ದೇವರು ನಿನ್ನ ಮೇಲಿಟ್ಟಿರುವಂತಹ ಪ್ರತಿ ಅಧಿಕಾರಗಳಿಗೆ ನೀನು ವಿಧೇಯನಾಗ್ಬೇಕು. ಅವಾಗ ಮಾತ್ರವೇ ಆಶೀರ್ವಾದ ಪಡ್ಕೊಳ್ಳೋಕೆ ಸಾಧ್ಯ. ಯೆಹೋಶುವನ ಪುಸ್ತಕ 1:8 ಹೇಳ್ತಾರೆ, ನೀನು ಧರ್ಮಶಾಸ್ತ್ರವನ್ನು ನೀನು ಕೈಕೊಳ್ಳುವಾಗ ನೀನು ಕೃತಾರ್ಥನಾಗ್ತೀವಿ, ನಿನ್ನ ಮೇಲ್ ಬರ್ತೀಯ, ನೀನು ಅಭಿವೃದ್ಧಿ ಆಗ್ತೀಯ, ಸಕ್ಸಸ್ಫುಲ್ ಆಗ್ತೀಯ ಅಂತ ವಚನ ಹೇಳ್ತಾರೆ. ಪೇತ್ರ ನೀರಿನ ಮೇಲೆ ನಡೆದಿದ್ದು ಹೇಗೆ? ಹೌ ಪೀಟರ್ ವಾಕ್ ಆನ್ ದ ವಾಟರ್. ಹೇಗೆ ನಡೆದ? ಯೇಸು ಬಾ ಅಂತ ಕರೆದಾಗ ಅವನು ನೀರಿನ ಮೇಲೆ ಕಾಲಿಟ್ಟಾಗ್ಲೇ ಅಥವಾ ನೀರಿನ ಮೇಲೆ ನಡೆದ. ದೇವ್ರ ಮಕ್ಕಳೇ, ಯುವರ್ ಮಿರಕಲ್ ವಿಲ್ ಹ್ಯಾಪನ್ ವೆನ್ ಯು ಒಬೇ, ಯುವರ್ ಮಿರಕಲ್ ಯುವರ್ ಬ್ಲೆಸ್ಸಿಂಗ್ ವಿಲ್ ಹ್ಯಾಪನ್ ವೆನ್ ಯು ಒಬೇ. ನೀನು ವಿಧೇಯನಾಗುವಾಗ ಮಾತ್ರವೇ ಆಶೀರ್ವಾದನ ಪಡೀಲಿಕ್ಕೆ ಸಾಧ್ಯ. ಎಷ್ಟೊಂದು ಆಮೇನ್ ಅಂತೀರಿ? ಕಾನಾ ಊರಿನ ಮದುವೆ ಮನೆಯಲ್ಲಿ ಆ ನೀರು ದ್ರಾಕ್ಷಸ ಆಗಿದೆ ಹೇಗೆ? ಯೇಸು ಸ್ವಾಮಿಗೆ ಪವರ್ ಇದೆ, ಯೇಸು ಸ್ವಾಮಿಗೆ ಶಕ್ತಿ ಇದೆ, ಅಲ್ಲಿ ಏನೋ ಒಂದು ಅದ್ಭುತ ಮಾಡ್ಲಿಕ್ಕೆ ಆತನ ಮಹಿಮೆ ಇದೆ, ಆತನಲ್ಲಿ ಎಲ್ಲವಾದಂಥ ಶಕ್ತಿ ಇದೆ, ಸಾಮರ್ಥ್ಯವಿದೆ. ಆದರೆ ಅಲ್ಲಿನ ಸೇವಕರು ಯೇಸು ಹೇಳಿದ ಮಾತನ್ನು ಕೇಳಿದ ನಿಮ್ಮತ್ತಿಂದಲೇ ಅವತ್ತೊಂದು ಅದ್ಭುತ ಉಂಟಾಯಿತು. ದೇವ್ರ ಮಕ್ಕಳೇ, ಇವತ್ತು ಕೂಡ ದೇವರು ನಿನ್ನೊಂದಿಗೆ ಮಾತಾಡ್ತಾ ಇದ್ದಾನೆ. ಯಾವ ಆಶೀರ್ವಾದ ಸುಮ್ಮನೆ ನಿಮ್ಮ ಬದುಕಲ್ಲಿ ಬರೋದಿಲ್ಲ. ಐ ಮೀನ್ ಪ್ರವಾದನೆ ಸುಮ್ಮನೆ ನೆರವಲ್ಲ. ಕೆಲವು ಹೇಳ್ತಾರೆ, ನನಗೆ ಆ ಪಾಸ್ಟ್ ಪ್ರವಾದನೆ ಮಾಡಿದ್ದಾರೆ, ಈ ಪಾಸ್ಟ್ ಪ್ರವಾದನೆ ಮಾಡಿದ್ದಾರೆ, ನನಗೆ ಆ ಥರ ದೇವ್ರು ವಾಗ್ದಾನ ಮಾಡಿದ್ದಾರೆ, ನನಗೆ ಈ ಥರ ದೇವ್ರು ವಾಗ್ದಾನ ಮಾಡಿದ್ದಾರೆ. ದೇವ್ರ ಮಕ್ಕಳೇ, ಅದೆಲ್ಲ ನೆರವೇರಬೇಕಂದ್ರೆ ದೇವರು ವಾಗ್ದಾನ ಸಹಿತವಾಗಿ ನಿನಗೊಳಗ್ಪಟ್ಟ ಕೆಲವು ಆಜ್ಞೆಗಳಿಗೆ ನೀನು ವಿಧೇಯನಾಗಿ ನೀನು ಹೋಗ್ಬೇಕು. ಆ ನಿಯಮಗಳನ್ನು ವಿಧೇಯನಾಗಿ ನೀನು ಹೋಗ್ಬೇಕು. ಮುಂದಿನ ದಿನಗಳಲ್ಲಿ ನಾವು ದೇವರ ವಾಕ್ಯ ಹೇಗೆ ಓದೋದು, ಅದರಿಂದ ವಾಗ್ದಾನ ಹೇಗೆ ಸ್ವೀಕರಿಸೋದು, ಅದೆಲ್ಲವನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ವಿಧೇಯತೆ ಇಲ್ಲದೆ ನಿನ್ನ ಅದ್ಭುತವನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ಎರಿಕ ಕೋಟೆ ಹೆಂಗಪ್ಪ ಬಿತ್ತು? ಎರಿಕ ಕೋಟೆಯನ್ನು ಸುಮ್ಮನೆ ಅಲ್ಲೋಗಿ ನಿಂತಿದ ತಕ್ಷಣ ಬಂತ? ದೇವರು ಹೇಳಿದ ಕೆಲವು ಇನ್ಸ್ಟ್ರಕ್ಷನ್ಸನ್ನು ನೀವು ಈ ಕೋಟೆಯನ್ನು ದಿನಕ್ಕೆ ಒಂದು ಸಲ ಸುತ್ತಬೇಕು, 7 ದಿವಸ 7 ಸಲ ಸುತ್ತಬೇಕಂತ ಹೇಳಿದಾಗ 7 ದಿವಸ ಅವರು ಮಾಡಿದಂಥ ಈ ವಿಧೇಯತೆ ಕಾರ್ಯವೇ ಎರಿಕ ಕೋಟೆಯನ್ನು ಕೆಳಕ್ಕೆ ನೆಲಕ್ಕೆ ಬೀಳುವಂತೆ ಮಾಡ್ತು. ನಾಮನ ಕುಷ್ಠರೋಗ ಹೇಗೆ ಗುಣವಾಯಿತು ಗೊತ್ತಾ? ಅಲ್ಲಿ ಪ್ರವಾದಿ ಹೇಳಿದಂತಹ ಒಂದು ಇನ್ಸ್ಟ್ರಕ್ಷನನ್ನು ಅವಿಧೇಯತನ ತೋರಿಸ್ದಲೆ ಮುಳುಗು ನೋಡೋಣಪ್ಪ, 7 ಸಾರಿ ಮುಳುಗ ಕೇಳಿದರೆ ಮುಳುಗಣ ಅಂತ ತೀರ್ಮಾನ ಮಾಡಿದ್ದಕ್ಕೇನೆ ಆ ತೀರ್ಮಾನದ ವಿಧೇಯತೆಯೇ ಅವನ ಬದುಕಲ ಅದ್ಭುತವನ್ನು ಉಂಟು ಮಾಡಿತು. ದೇವ್ರ ಮಕ್ಕಳೇ, ವಿಧೇಯತೆಯು ದೇವರನ್ನ ಗೌರವಿಸುತ್ತದೆ, ವಿಧೇಯತೆಯು ನಿಮ್ಮನ್ನು ಇನ್ನೊಂದು ಲೆವೆಲ್ಗೆ ಕೊಂಡೋಗುತ್ತದೆ. ಅದಕ್ಕೆ ವಾಕ್ಯ ಹೇಳುತ್ತದೆ, ಅವಿಧೇಯತ್ವ ಮಾಟ ಮಾತ್ರಕ್ಕಿಂತಲೂ ಕೆಟ್ಟದ್ದು. ಯಾವ ಒಂದು ವಿಶ್ವಾಸಿ ಅವಿಧೇಯತ್ವಲ್ಲಿ ಹೋಗ್ತಾನೋ ಅವನ ಜೀವನದಲ್ಲಿ ಯಾರು ಮಾಟ ಮಾಡೋ ಅವಶ್ಯಕತೆ ಇಲ್ಲ, ಮಾಟ ಅವನಿಗವನೇ ಮಾಡ್ಕೊಟ್ಟಂಗೆ. ಅಲ್ಲೂಯ, ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಏಮನ್. ಇವ ರಕ್ಷಣೆ ಕೂಡ ಕಣಪ್ಪ, ನಾವು ಹೊಂದಿರುವ ರಕ್ಷಣೆ ಕೂಡ ಯೇಸು ಬಗ್ಗೆ ನಾವು ಸುವಾರ್ತೆ ಕೇಳಿದ್ವಿ, ಯಾರೋ ನಮಗೆ ಯೇಸು ಒಳ್ಳೆ ದೇವರಂತೆ ಹೇಳಿದ್ರು, ಅದನ್ನು ನಂಬಿದ್ವಿ. ನಂಬಿದ ಮೇಲೆ ನಾವು ಸುಮ್ಮನೆ ಇರಲಿಲ್ಲ, ಯೇಸುವೇನ ಹೃದಯಗಳಿಗೆ ಬನ್ನಿ, ನನ್ನ ಬದುಕನ್ನು ಮಾರ್ಪಡಿಸಿ ಅಂತ ನಾವು ನಂಬಿಕೆಯಿಂದ ವಿಧೇಯತೆಯನ್ನು ಒಪ್ಪಿಸಿಕೊಟ್ಟಿದ್ದಕ್ಕೇನೆ ಇವತ್ತು ರಕ್ಷಣೆಯನ್ನು ಹೊಂದಿದ್ದೇವೆ. ದೇವ್ರ ಮಕ್ಕಳೇ, ಇವತ್ತು ಅನೇಕ ಜನರು ಅಲ್ಲೂಯ್ಯ ಯಾರ ಮಾತು ಕೇಳಲ್ಲ, ದೇವ್ರ ಮಾತು ಕೇಳಲ್ಲ, ಸಭೆ ಮಾತು ಕೇಳಲ್ಲ, ದೇವ್ರು ಕೊಡೋ ಇನ್ಸ್ಟ್ರಕ್ಷನ್ ಕೇಳೋದಿಲ್ಲ. ಆದರೆ ಏನಂತಂದರೆ, ನನಗೆ ಅವ್ರು ಹೇಳ್ಕೊಟ್ಟಿದ್ದಾರೆ, ಇವ್ರು ನನಗೆ ಸಹಾಯ ಮಾಡ್ತಾರೆ ಅಂತಲೇ ವೇಸ್ಟ್ ಮಾಡ್ತಿದ್ದಾರೆ. ಇವತ್ತು ಅನೇಕ ವಿಶ್ವಾಸದಲ್ಲಿ ಯಾವ ವಿಧೇಯರಾಗಲ್ಲ ಗೊತ್ತಾ? ನೆಗ್ಲಿಜೆನ್ಸಿ, ಕೇರ್ಲೆಸ್ನೆಸ್. ಅವ್ರಿಗೇನು ಏಮ್ಯಾನ್, ದೇವ್ರಿಗಾಗಿ ನಾನು ಇದನ್ನು ವಿಧೇಯನ ಆಗಬೇಕು ಅಮ್ಮಂತ ಅವ್ರ ಮನಸ್ಸು ಮಾಡೋದಿಲ್ಲ. ದೇವ್ರ ಮಕ್ಕಳೇ, ಕೆಲವೊಂದು ಕಾರ್ಯಕ್ಕೆ ನೀನು ವಿಧೇಯನ ಆಗಲೇಬೇಕು ಕಣಪ್ಪ. ವಿಧೇಯನ ಆಗದಲ್ಲೇ ಆಶೀರ್ವಾದ ಬರೋಕ್ಕೆ ಸಾಧ್ಯ ಇಲ್ಲ. ಈಗ ಅನೇಕರು ಹೇಳ್ತಾರೆ, ನನ್ನ ಹಣಕಾಸಿನ ಆಶೀರ್ವಾದ ಬೇಕು. ನಿನ್ನ ಕೊಡದೆ ಹಣಕಾಸಿನ ಆಶೀರ್ವಾದ ನೋಡಕ್ಕೆ ಸಾಧ್ಯ ಇಲ್ಲ. ಆತ್ಮಿಕವಾಗಿ ಬೆಳಿಬೇಕು, ಪ್ರಾರ್ಥನೆ ಮಾಡದಲೆ, ದೇವರ ವಾಕ್ಯವನ್ನು ಓದ್ದಲೆ, ಧ್ಯಾನಿಸ್ದಲೆ ನಿನ್ನ ಬೆಳೆಯೋಕೆ ಸಾಧ್ಯವೇ ಇಲ್ಲ. ನನಗೆ ದೇವರ ಅಭಿಷೇಕವನ್ನು ಒದ್ಕೋಬೇಕಂತ ಹೊಂದ್ಕೋಬೇಕಂದ್ರೆ ನೀನು ಹೋಗಿ ದೇವ್ರ ಸನ್ನಿ ಕಳಿಬೇಕು. ನನಗೆ ನಾನು ದೊಡ್ಡ ಸೇವಕನಾಗಿ ಮಾರ್ಪಡ್ಬೇಕಂದ್ರೆ ಅದಕ್ಕಾಗಿರುವ ಬೆಲೆ ಪ್ರಯಾಸವನ್ನು ನೀನು ಪಡಲೇಬೇಕು.
ಇವತ್ತು ಈ ವಾಕ್ಯದ ಮುಂದೆ ನಿಮ್ಮನ್ನು ಒಪ್ಪಿಸ್ಕೊಡ್ರಿ. ಇದೆಯಲ್ಲಿ ಯಾವುದೆಲ್ಲ ಕಾರ್ಯಗಳನ್ನು ನಿಮ್ಮ ಜೀವನದಲ್ಲಿ ಮಾಡಿದ್ದೀರಾ? ಆರ್ ಯು ರಿಯಲಿ ಡೂಯಿಂಗ್ ಸಮಥಿಂಗ್ ಫಾರ್ ದ ಲಾರ್ಡ್? ನೀ ಏನಾರ ಒಂದು ವಿಧೇಯತೆಯನ್ನು ತೋರಿಸ್ತಾ ಇದೀಯಾ, ಅಥವಾ ಸುಮ್ಮನೆ ಟೈಮ್ ಪಾಸ್ ಆಗಲಿ ನಾನು ಯೇಸು ಸ್ವಾಮಿ ನಂಬಿದ್ದೀನಿ ವಿಧೇಯನಾಗ್ತಾ ಇದ್ದೀನಿ ಅಂತ ತಿರುಗಾಡ್ತಾ ಇದೀಯಾ, ಇದು ನಿನ್ನ ತೀರ್ಮಾನವಾಗಿದ್ರೆ ಇವತ್ತು ನಿಮ್ಮ ಜೀವನ ಮಾರ್ಪಡಿಸ್ಕೋಬೇಕಂತ ನಾನು ಕೇಳುವವನಾಗಿದ್ದೇನೆ. ಐದನೇ ಕಾರ್ಯ, ಯಾಕೆ ವಿಶ್ವಾಸಿ ಮಕ್ಕಳು ಆಶೀರ್ವಾದ ಅವ್ರ ಬದುಕಲ್ಲಿ ಇಲ್ಲ? ಐದನೇ ಕಾರ್ಯ, ಹೃದಯದ ಆಲೋಚನೆ ಸರಿ ಇಲ್ಲದೇ ಇರೋ ನಿಮಿತ್ತದಿಂದ, ಅಥವಾ ಅವರ ಹೃದಯದ ಮೋಟಿವ್, ಅವರ ಪ್ರಾರ್ಥಿಸುವಂತಹ ಬೇಡುವಂತಹ ಯಾವುದೇ ಕಾರ್ಯಗಳು ಅವರ ಹೃದಯದಲ್ಲಿ ಒಂದು ಸರಿಯಾದ ಪ್ರಾರ್ಥನೆ ಹಿಂದಿರುವಂತಹ ರೀಸನ್ ಅದು ಸರಿ ಇಲ್ಲದೇ ಇರೋ ನಿಮಿತ್ತದಿಂದಲೇ ಅನೇಕರು ಆಶ್ವಾಸಲು ಪಡೋದಿಲ್ಲ. ಯಾಕಪ್ಪ ಆಶೀರ್ವಾದ ಇಲ್ಲ? ನನ್ನ ಸ್ವಾರ್ಥಕ್ಕೆ ನನಗೆ ಬೇಕು, ನಾನು ಚೆನ್ನಾಗಿರಬೇಕು, ನಾನು ಅದ್ಭುತವಾಗಿರಬೇಕು, ಅರ್ಥ ಆಗ್ತದೆಯಾ? ನಾನು ಈ ಕಷ್ಟದಿಂದ ಹೊರಗೆ ಬಂದರೆ ನಾನು ಎಲ್ಲರ ಮುಂದೆ ಚೆನ್ನಾಗಿ ನಾನು ಯಾರ ಹತ್ರ ತೋರಿಸ್ಬೇಕು, ಶೋ ಆಫ್ ಮಾಡಬೇಕಂತ ಬಯಸ್ತಾರೆ. ಯಾಕೊಬ್ಬ ಪುಸ್ತಕ 4:3 ವಚನಲ್ತದೆ, ನೀವು ಬೇಡಿಕೊಂಡದ್ದನ್ನು ನಿಮ್ಮ ಭೋಗಗಳಿಗಾಗಿ ನೀವು ಬೇಡಿಕೊಳ್ಳುತ್ತಿರುವ ನಿಮಿತ್ತಿನಿಂದ ಯಾವುದು ನಿಮಗೆ ದೊರೆಯಲಿಲ್ಲ ಅಂತ ವಚನ ಹೇಳುತ್ತದೆ. ಕೀರ್ತನೆ ಪುಸ್ತಕ 66:18 ಹೇಳುತ್ತದೆ, ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ದೇವ್ ಸ್ವಾಮಿ ನನ್ನ ಪ್ರಾರ್ಥನೆಯನ್ನು ಕೇಳುತ್ತಿದ್ದಿಲ್ಲ. ಹಾಲೆಲೂಯ. ಕೀರ್ತನೆ 37:4 ಹೇಳುತ್ತದೆ, ನೀತಿವಂತರ ಇಷ್ಟಾರ್ಥ ನೆರವೇರಿಸುವ ಇವತ್ತು ಕೂಡ ಇಷ್ಟವುಳ್ಳವನಾಗಿದ್ದಾನೆ, ನಿಮ್ಮ ಆಸೆಯನ್ನು ದೇವ ಘನಪಡಿಸ್ತಾನೆ, ಆದರೆ ನಿಮ್ಮ ಹೃದಯ ಸರಿಯಾಗಿರ್ಬೇಕು. ಇವತ್ತು ಅನೇಕರ ಬದುಕಲ್ಲಿ ಯಾಕೆ ಆಶೀರ್ವಾದ ಎಲ್ಲ ಗೊತ್ತಾ? ದೇವರನ್ನ ನಂಬಬೇಕು ಕಣಪ್ಪ, ದೇವರನ್ನ ನಂಬಬೇಕು, ದೇವರ ರಾಜ್ಯ ವಿಸ್ತರಣೆ ಆಗಬೇಕು, ಅನೇಕ ಆತ್ಮಗಳು ರಕ್ಷಿಸಲ್ಪಡಬೇಕು, ನನ್ನ ಮೂಲಕವಾಗಿ ದೇವರ ನಾಮ ಮಹಿಮೆ ಪಡಬೇಕು. ಈ 3 ರೀಸನ್ ನಿನ್ನ ಬದುಕಲ್ಲಿ ಬಂದರೆ ಸಾಕು, ದೇವರು ಕೊಡದೇ ಇರುವಂಥ ಆಶೀರ್ವಾದ ನಿನ್ನ ಬದುಕಲ್ಲಿ ಯಾವುದೂ ಇರೋದಿಲ್ಲ. ಇವತ್ತು ಅನೇಕರಿಗೇನು, ನನ್ನ ಸೇವೆ ದೊಡ್ಡದಾಗಿ ಕಾಣಬೇಕು, ನಾನು ದೊಡ್ಡದಾಗಿ ಕಾಣಬೇಕು, ನನ್ನ ಹಾಡು ಹಿಟ್ ಆಗಬೇಕು, ನಾನು ಉನ್ನತಗಳಿಗೆ ಹೋಗ್ಬೇಕು, ಅಯ್ಯ ಇದೆಲ್ಲ ಬಿಟ್ಬಿಟ್ಟು ದೇವ್ರೆ ಈ ಒಂದೇ ಒಂದು ಜೀವಿತ, ನನ್ನ ಲೈಫನ್ನು ನೀನು ಬ್ಲೆಸ್ ಮಾಡಿದ್ರೆ ಈ ಲೋಕದಲ್ಲಿ ನಿಮ್ಮ ರಾಜ್ಯ ಕಟ್ತೀನಿ, ನಿಮ್ಮ ಚಿತ್ತವನ್ನು ನೆರವೇರಿಸ್ತೀನಿ, ನಿನಗಾಗಿ ನಾನು ಬದುಕ್ತೀನಿ, ನಿನಗಾಗಿ ನಾನು ಉಪಯೋಗಿಸಲ್ಪಡ್ತೀನಪ್ಪ ದೇವರೇ, ನಿನ್ನ ಸಾಯುವವರೆಗೂ ನಿನಗೆ ಯಥಾರ್ಥವಾಗಿ ಜೀವಿಸ್ತೀನಿ, ನನ್ನ ಜೀವವುಳ್ಳ ಉಸಿರಿರೋ ಕೊನೆವರೆಗೂ ಕರ್ತೇನೆ, ಪಾಪಕ್ಕಾಗಲಿ ದೇವರೇ ಅನ್ಯಾಯಗಳಿಗಾಗಲಿ ಅಕ್ರಮಗಳಾಗಲಿ ಒಂದು ಕೆಟ್ಟ ಜೀವಿತಕ್ಕಾಗಲಿ ನಾನು ಹೋಗ್ದಲೇ ನಿನಗೆ ನೀತಿವಂತನಾಗಿ ಬದುಕ್ತೀನಿ ಎಂಬ ತೀರ್ಮಾನ ನೀವು ತಕ್ಕೊಳ್ಳಿದ್ರೆ ನಿಶ್ಚಯವಾಗಿ ಕರ್ತನು ನಿಮ್ಮನ್ನು ಉನ್ನತಕ್ಕೆ ಎತ್ತಾನೆ. ಇವತ್ತು ಅನೇಕರಲ್ಲಿ ಏನಿಲ್ಲ ಗೊತ್ತಾ, ನಾನು ಫೇಮಸ್ ಆಗ್ಬೇಕು, ನಾನು ದೊಡ್ಡವನಾಗ್ಬೇಕು, ನನ್ನ ಕಷ್ಟ ನೀಗಿ, ನನ್ನ ಹೋರಾಟ ನೀಗಿ, ನಾನು ಚೆನ್ನಾಗಿರ್ಬೇಕಪ್ಪ, ನಾನು ಸುಖವಾಗಿ ಬದುಕಬೇಕಪ್ಪ, ನಾ ಹಣಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಹಣ ಬಂದ್ಬಿಡ್ಬೇಕು, ನನ್ನ ಸಾಲ ನನಗೆ ಸಾಲ ಇದೆ, ನನ್ನ ದೇವ್ರ ಸಾಲ ತೀರಿಸ್ಬೇಕು, ಅಮ್ಮ ಸಾಲ ಏನಕ್ಕಮ್ಮ ಮಾಡ್ಕೊಂಡೆ, ಅಪ್ಪ ಸಾಲ ಏನಕ್ಕಪ್ಪ ಮಾಡ್ಕೊಂಡೆ, ನಿನ್ನ ಇಷ್ಟಕ್ಕೋಸ್ಕರ ನಿನ್ನ ಸ್ಟುಪಿಡಿಟಿಗೋಸ್ಕರ ಎಲ್ಲೋ ಹೋದ ಕಡೆ ದುಡ್ಡು ಕೊಟ್ಬಿಟ್ಟು ಯಾರಿಗೂ ಕೊಟ್ಟು ಮೋಸ ಮಾಡಿಕೊಂಡು ಅಥವಾ ಇನ್ಯಾರು ಕೂಡ ಹೋಗಿ ನಿನ್ನ ಹಣವನ್ನು ಕೊಟ್ಟು ನಿನ್ನ ಹೆಸರು ಮಾಡ್ಕೋಬೇಕು, ನನಗೆಲ್ಲರೂ ಒಳ್ಳೆಯವರು ಅಂತ ಅನ್ಬೇಕು ಅಂತ ಒಂದು ಕಾರ್ಯಕ್ಕೆ ಇಂಥದ್ದೆಲ್ಲ ನೀನು ಕೈ ಹಾಕಿ ನಿನ್ನ ಜೀವಿತ ನಷ್ಟಪಡಿಸ್ಕೊಂಡ್ರೆ ಹೂ ಇಸ್ ದ ರೀಸನ್ ಬರ್ದ? ಇದಕ್ಕೆಲ್ಲ ಕಾರಣ ಯಾರು? ಇವತ್ತು ಅನೇಕ ವಿಶ್ವಾಸಿಗಳ ಕಷ್ಟಕ್ಕೆ ಯಾರು ಕಾರಣ ಗೊತ್ತಾ? ಸೈತಾನ ಮೇಲೆ ತಾಕ್ಬಿಡ್ತಾರೆ, ಸೈತಾನನೇ ಕಾರಣ ಅಂತ. ಇವತ್ತು ಅನೇಕರು ಸೈತಾನನು ಪ್ಲಸ್ ಇವರು ಇಬ್ಬರು ಸೇರಿನ ಎಲ್ಲ ಕಷ್ಟಕ್ಕೂ ಕಾರಣ. ಹಾಲೆಲೂಯಾ. ದಿಸ್ 2 ಪೀಪಲ್ ಓನ್ಲಿ ಆಕ್ಟಿವ್ಲಿ ಕೋಪರೇಟಿವ್ ಅಂಡ್ ಡೂ ಸಮಥಿಂಗ್ ನ್ಯಾಸ್ಟಿ ಥಿಂಗ್ಸ್. ಅಲ್ಲಿ ಮಾಡ್ಕೊಂಬಿಟ್ಟು ದೇವ್ರ ಮೇಲೆ ತಾಕ್ಬಿಡ್ತಾರೆ, ದೇವ್ರ ಅನುಮತಿ ಕೊಟ್ಟ, ದೇವ್ರ ಕಷ್ಟ ಕೊಟ್ಟ, ದೇವ್ರ ಹೋರಾಟ ಕೊಟ್ಟ ಅಂತ. ದೇವ್ರ ಮಕ್ಕಳೇ, ಇವತ್ತು ನೀವು ಬದಲಾವಣೆ ಆಗ್ಬೇಕು ನಿಮ್ಮ ಜೀವನದಲ್ಲಿ. ದೇವ್ರ ನಿನ್ನ ನಾಮ ಮಹಿಮೆ ಆಗ್ಬೇಕು ನನ್ನ ಲೈಫ್ ಮೂಲಕವಾಗಿ, ನನ್ನ ಅನೇಕ ಆತ್ಮಗಳನ್ನು ಆದಾಯ ಮಾಡ್ಬೇಕು, ಅನೇಕ ಜೀವಿತ ನಿಮಗಾಗಿ ನಾನು ಗೆಲ್ಲಬೇಕು ದೇವ್ರೆ, ನಾನು ನನಗೆ ಬೇಕು, ನನಗೆ ಆಶ್ವಾಸಲ್ಪಡಬೇಕು, ನಾನು ಚೆನ್ನಾಗಿರಬೇಕು, ನಾನು ಅದ್ಭುತವಾಗಿರಬೇಕು, ನಾನು ಅನೇಕ ಮುಂದೆ ತೋರಿಸ್ಕೋಬೇಕು, ನನ್ನೆಲ್ಲರೂ ಇಷ್ಟಪಡಬೇಕು ಅಂತ ಆಸೆ ಪಡ್ತರಿಂದಲೇ ಇವತ್ತು ಅನೇಕರ ಬದುಕಲ್ಲಿ ಆಶೀರ್ವಾದವನ್ನು ನೋಡೋಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಆಮೆನ್. ದೇವ್ರ ವಾಕ್ಯ ಹೇಳ್ತಾರೆ, ಮತ್ತಾನ್ಬಿಡ ಸುವಾರ್ತೆ 6:33 ಹೇಳ್ತಾರೆ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ, ಅದರ ನಂತರ ನಿಮಗೆ ಬೇಕಾದ ಎಲ್ಲವೂ ಕೂಡ ಒದಗಿ ಬರುತ್ತೆ. ಎವ್ರಿಥಿಂಗ್ ಕಮ್ಸ್ ವೆನ್ ಯು ಸೀಕ್ ಆಫ್ಟರ್ ಹಿಸ್ ಕಿಂಗ್ಡಮ್ ಅಂಡ್ ಹಿಸ್ ನೇಮ್. ಆತನ ನಾಮಕ್ಕೆ, ಆತನ ರಾಜ್ಯಕ್ಕೆ ನೀವು ಹುಡುಕುವಾಗ ನಿಮಗೆ ಎಲ್ಲವೂ ಕೂಡ ಬರ್ತದೆ. ಹಾಲೆಲೂಯ. ಹೆಸರು ಆಮೆನ್ ಅಂತೀರಿ. ದೇವರು ತಾನು ನಿಮಗೆ ಸಹಾಯ ಮಾಡುವುದಾಗ್ಲಿ. ದೇವ್ರ ಮಕ್ಕಳೇ, ಈ ವಾಕ್ಯ ಕೇಳ್ತಂತ ಪ್ರಿಯ ದೇವ್ರ ಮಕ್ಕಳೇ, ನಾನು ಈ ವಾಕ್ಯದ ಇನ್ನೂ ಎರಡನೇ ಭಾಗವನ್ನು ನಾನು ಮುಂದೆ ಧ್ಯಾನ ಮಾಡಲಿಕ್ಕಿದ್ದೇವೆ. ಕೇಳಿದಂಥ ಈ 5 ಅಂಶಗಳ ಮುಂದೆ ನಮ್ಮನ್ನು ಒಪ್ಪಿಸಿಕೊಡೋಣವ ಕರ್ತನೆ. ನನ್ನ ಲೈಫನ್ನು ಚೇಂಜ್ ಮಾಡಪ್ಪ, ನನ್ನ ಬದುಕನ್ನು ಮಾರ್ಪಡಿಸಪ್ಪ, ನನ್ನ ಜೀವಿತವನ್ನು ನೀನು ಅದ್ಭುತವಾಗಿ ಇಡಬೇಕಪ್ಪ ಅಂತ ನೀವು ಕೇಳ್ತೀರಾ, ಆವಾಗ ಮಾತ್ರ ನಿಮ್ಮ ಲೈಫ್ ಚೇಂಜ್ ಆಗುತ್ತದೆ. ದೇವರ ನಾಮ ಮಹಿಮೆ ಪಡಬೇಕು ನನ್ನ ಲೈಫ್ ಮೂಲಕ, ಈ ಒಂದು ಲೈಫ್ ಮೂಲಕ ದೇವರ ಚಿತ್ತ ನೆರವೇರಿಸಪಡಬೇಕನ್ನೋ ಆಸೆ ನೀವು ಪಟ್ಟರೆ ನಿಮ್ಮ ಲೈಫ್ ಚೇಂಜ್ ಆಗುತ್ತದೆ. ನಾನು ಎರಡನೇ ಭಾಗಕ್ಕೆ ನಾವು ಹೋಗ್ಲಿಕ್ಕಿದ್ದೇವೆ. ಇನ್ನೊಂದು 5 ಅಂಶವನ್ನು ನಾವು ಧ್ಯಾನಿಸ್ಲಿಕ್ಕಿದ್ದೇವೆ. ನಿಶ್ಚಯವಾಗಿ ಅವು ಕೂಡ ನಿಮ್ಮ ಜೀವಿತನ ಮಾರ್ಪಡಿಸುತ್ತವೆ, ನಿಮ್ಮ ಬದುಕನ್ನು ಮುಟ್ಟಿ ಎಬ್ಬಿಸುತ್ತವೆ. ಈ ವೇಳೆ ಕೂಡ ಪ್ರಾರ್ಥನೆ ಮಾಡೋಣವಾ. ನಿಮ್ಮಲ್ಲಿ ಯಾರಾದರೂ ಪಾಸ್ಟರ್, ನನ್ನ ಲೈಫನ್ನು ನಾನು ಆಶ್ವಾಸಲ್ಪಡ್ತಾ ಇಲ್ಲ, ನನ್ನ ಜೀವನದಲ್ಲಿ ಯಾವ ಅದ್ಭುತಗಳಿಲ್ಲ, ಅನುಗ್ರಹಗಳಿಲ್ಲ, ನನ್ನ ಜೀವಿತ ಆಶ್ವಾಸಲ್ಪಡಬೇಕು, ದೇವ್ರು ನನ್ನ ಬದುಕನ್ನು ಅನೇಕರು ಅದ್ಭುತವಾಗಿಡಬೇಕು, ನೀವು ಹೇಳಿದಂಥ ಈ 5 ಪಾಯಿಂಟ್ ನಾನು ಕೇಳುವಾಗ ನನ್ನ ಬದುಕನ್ನು ಎಲ್ಲೋ ನಾನು ತಪ್ಪಿ ಹೋಗಿದ್ದೇನೆ, ಸರಿಯಾಗಬೇಕನ್ನು ಆಸೆ ಪಡ್ತಾ
ಅಂತ ನಿಮ್ಗೆ ಆಸೆ ಪಟ್ಟರೆ ಇವತ್ತು ದೇವರು ನಿಮ್ಮನ್ನು ಆಶೀರ್ವಾದ ಮಾಡಬೇಕು ಇಷ್ಟವುಳ್ಳವನಾಗಿದ್ದಾನೆ ಕಣಪ್ಪ. ನಿನ್ನ ಕಣ್ಣೀರೋದು ದೇವ್ರ ಚಿತ್ತ ಅಲ್ಲ, ನಿನ್ನ ವೇದನೆ ಇರೋದು ದೇವ್ರ ಚಿತ್ತ ಅಲ್ಲ, ನಿನ್ನ ಕಷ್ಟದಲ್ಲಿ ಸಾಲದಲ್ಲಿ ರೋಗದಿರೋದು ದೇವ್ರ ಚಿತ್ತವಲ್ಲ. ಇವತ್ತು ದೇವರನ್ನ ಮಾರ್ಪಡಿಸ್ಬೇಕನ್ನು ಬಯಸ್ತಾದನೆ. ಮಗನೇ, ನಾನು ಈ ಲೋಕಕ್ಕೆ ಬಂದದ್ದು, ನಿನಗಾಗಿ ನನ್ನ ಪ್ರಾಣ ಕೊಟ್ಟದ್ದು, ನಿನ್ನ ಕಷ್ಟದಲ್ಲಿ ವೇದನೆಯಲ್ಲಿ ರೋಗದಲ್ಲೇ ಜೀವನ ಮಾಡಬೇಕಂತಲ್ಲ, ನಿನ್ನನ್ನು ಒಂದು ಅನುಗ್ರಹವಾಗಿ ಇಡಬೇಕು, ನಿನ್ನ ಆಶೀರ್ವಾದ ನಿಧಿಯಾಗಿ ನಿನ್ನ ಮಾರ್ಪಡಿಸ್ಬೇಕಂತಲೇ ನಾನು ನಿನ್ನ ಲೋಕಕ್ಕೆ ಬಂದಿದ್ದೇನೆ, ನಿನ್ನ ಬದುಕನ್ನು ಮಾರ್ಪಡಿಸ್ಬೇಕಂತ ನಾನು ಬಯಸ್ತಾದನೆ ಅಂತ ದೇವರು ನಿಮ್ಮನ್ನು ನೋಡಿ ಕರೀತಾದನೆ. ಯೇಸಪ್ಪ ನಿಮ್ಮನ್ನು ನೋಡಿ ಕರೀತಾದನೆ. ಈ ವೇಳೆ ಕೂಡ ಈಗ ನಿಮ್ಮ ಕಣ್ಗಳ ಮುಚ್ಚಿ ಕರ್ತನೇ ನನ್ನ ಬದುಕನ್ನು ಮಾರ್ಪಡಿಸು. ನಿಮ್ಗೆ ಸಾಧ್ಯವಾದ ಮೊಣಕಲಾಕಾರ ಮೊಣಕಲಾಕೆ ಒಂದು ಮೂಲೆಯಲ್ಲಿ ನೀವು ವಾಕ್ಯವನ್ನು ಕೇಳ್ತಿದ್ರೆ ದೇವ್ರ ಮುಂದೆ ಬಂದು ನಿಂತ್ಕೊಳ್ಳ್ರಿ. ದೇವ್ರ, ಈ ಬರಿದಾದ ಈ ಬದುಕನ್ನು ಮಾರ್ಪಡಿಸು, ದೇವ್ರ ಬರಿದಾದ ಈ ಜೀವಿತವನ್ನು ಮಾರ್ಪಡಿಸು ಅಂತ ನೀವು ಕೇಳಿದ್ರೆ ನಿಶ್ಚಯವಾಗಿ ನಿಮ್ಮ ಲೈಫ್ ಇನ್ನೊಂದು ಹಂತಕ್ಕೆ ದೇವರು ಕೊಂಡೋಗುತ್ತಾನೆ. ಕರ್ತನೆ, ಈ ಕೇಳಿದಂಥ ವಾಕ್ಯದ ಮುಂದಾಗಿ ನಿನ್ನ ಮಕ್ಕಳನ್ನು ಕೊಂಡು ಬರ್ತಾದೇವೆ ಸ್ವಾಮಿ. ನಿನ್ನ ಮಕ್ಕಳು ಯಾರೆಲ್ಲ ನನ್ನ ಬದುಕಲ್ಲಿ ಆಶೀರ್ವಾದವಿಲ್ಲ, ಬರೀ ಕಣ್ಣೀರೇ, ವೇದನೆ, ರೋಗವೇ, ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಒಂದು ಅದ್ಭುತವನ್ನು ಎದುರು ನೋಡ್ತಾ ಇದ್ದಾನೆ, ಒಂದು ಆಶೀರ್ವಾದ ಎದುರು ನೋಡ್ತಾ ಇದ್ದಾನೆ, ಕುಟುಂಬದ ಸಮಸ್ಯೆ ಗೆಲ್ಲಕ್ಕಾಗ್ತಾ ಇಲ್ಲ, ಸಾಲಗಳನ್ನು ಗೆಲ್ಲಕ್ಕಾಗ್ತಾ ಇಲ್ಲ, ಕೊರತೆಗಳನ್ನು ಗೆಲ್ಲಕ್ಕಾಗ್ತಾ ಇಲ್ಲ, ನನ್ನ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಯಾರೆಲ್ಲ ಬಲಹೀನರಾಗಿ ಪ್ರಯಾಸಪಟ್ಟು ನಿನ್ನ ಮುಂದೆ ಅಂಗಲಾಚ್ತಾದಾರೋ ಆ ಪ್ರತಿಯೊಂದು ವಿಶ್ವಾಸಿ ಮಕ್ಕಳಿಗಾಗಿ ದೇವ್ರ ಮಕ್ಕಳಿಗೆ ನಾನು ಪ್ರಾರ್ಥಿಸ್ತಾ ಇದ್ದಾನೆ. ಈಗೋ ನಿನ್ನ ಕರಚಾಚಿ ನಿನ್ನ ಮಕ್ಕಳನ್ನು ಅನುಗ್ರಹಿಸು ಕರ್ತನೆ. ಕರಚಾಚಿ ಈ ವೇಳೆ ಮುಟ್ಟು. ಅನಾರೋಗ್ಯ ಇರುವುದಾದ್ರೆ ನಿನ್ನ ಮಕ್ಕಳು ಅನಾರೋಗ್ಯ ನೀಗಲ್ಪಡಲಿ, ಹೋರಾಟಗಳು ನೀಗಲ್ಪಡಲಿ, ಶಾಪಗಳು ನೀಗಲ್ಪಡಲಿ, ಅಂಧಕಾರದ ಕ್ರಿಯೆಗಳು ಮುರಿಯಲ್ಪಡಲಿ, ಎಲ್ಲ ಮಾಟಮದ ಶಕ್ತಿಗಳು ಮುರಿಯಲ್ಪಡಲಿ. ನಿನ್ನ ವಾಕ್ಯ ಕೇಳುವಾಗಲೇ ನಿನ್ನ ಮಕ್ಕಳ ಜೀವಿತ ಉಂಟಾಗಲಿ. ಈಗೋ ಈ ಪ್ರಸಂಗ ಕೇಳುತ್ತಿರುವಾಗಲೇ ಅವರ ದೇವರ ಅವರ ಇರುವಂಥ ಮನೆಗಳಲ್ಲಿ ಇರುವಂಥ ಸ್ಥಳಗಳಲ್ಲಿ ದೇವರ ಮಹಿಮೆ ಇಳಿದು ಬರಲಿ ಕರ್ತನೆ. ನಿನ್ನ ಶಕ್ತಿ ಇಳಿದು ಬರಲಿ. ರಿಲೀಸ್ ಯುವರ್ ಪವರ್ ಅಪಾನ್ ದೆಮ್ ಓ ಗಾಡ್, ರಿಲೀಸ್ ಯುವರ್ ಮೈಟಿ ಹ್ಯಾಂಡ್ ಅಪಾನ್ ದೆಮ್ ಗಾಡ್, ಐ ರಿಲೀಸ್ ದ ಪ್ರಾಫಿಟಿಕ್ ವರ್ಡ್ ಓವರ್ ದೆಮ್. ನಿನ್ನ ಮಕ್ಕಳ ಮೇಲೆ ಒಂದು ಪ್ರವಾದನೆಯನ್ನು ಮಾತಾಡ್ತಾ ಇದ್ದಾನೆ. ಈಗ ಇರುವುದಕ್ಕಿಂತ ನಿನ್ನ ಮಕ್ಕಳು ಸಾವಿರ ಪಟ್ಟು ಅಭಿವೃದ್ಧಿ ಆಗಲ್ಪಡಲಿ, ಎಲ್ಲ ಹೋರಾಟ ನಿಗಲ್ಪಡಲಿ, ಕಷ್ಟಗಳು ನಿಗಲ್ಪಡಲಿ, ಕಣ್ಣೀರು ನಿಗಲ್ಪಡಲಿ, ಜಯವು ಸಮೃದ್ಧಿಯು ಸಮಾಧಾನವು ನಿನ್ನ ಮಕ್ಕಳನ್ನು ಆವರಿಸಲಿ ಯೇಸುವಿನ ನಾಮದಲ್ಲಿ. ನಾವು ಹಾಗೆ ಮಾಡಿದ ಸ್ತೋತ್ರ ಬಂದಂತೆ ಎಲ್ಲ ನಿನ್ನ ಮಕ್ಕಳು ಅನುಗ್ರಹಿಸಲ್ಪಟ್ಟಂತ ಕಾರಣವನ್ನು ಸಲ್ಲಿಸ್ತಾ ಇದ್ದಾವೆ. ದೇವರ ಸಾಕ್ಷಿಯನ್ನು ಕೇಳಿಸಿದ್ದವಾಗಿದ್ದೇನೆ. ನಿನ್ನ ನಾಮ ಮಹಿಮೆ ಪಡಲಿ. ಅವರ ಬದುಕನ್ನು ಅನುಗ್ರಹಿಸು, ಆಶೀರ್ವದಿಸು. ಉತ್ತರ ಕೊಟ್ಟಿರೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಮುಂದಿನ ಸಂಚಿಕೆಯಲ್ಲಿ ಕೂಡ ಇನ್ನೂ ಐದು ಅಂಶವನ್ನು ಧ್ಯಾನಿಸ್ಲಿಕ್ಕಿದ್ದೇವೆ. ಅವು ಕೂಡ ನಿಮ್ಮನ್ನು ಬ್ಲೆಸ್ ಮಾಡುತ್ತವೆ. ಜೊತೆಗೆ ಈ ವಾಕ್ಯ ನಿಮ್ಮನ್ನು ಆಶೀರ್ವಿಸುವುದಾದರೆ, ಈ ವಾಕ್ಯ ನಿಮ್ಮನ್ನು ಬಲಪಡಿಸುವುದಾದರೆ ಕಮೆಂಟನ್ನು ಕಮೆಂಟ್ ಮಾಡಿರಿ. ಅನೇಕ ನಿಮ್ಮ ಸಾಕ್ಷಿಯನ್ನು ಕೂಡ ಬರೆದಾಕ್ರಿ. ನಿಮಗೆ ಇನ್ನೂ ಯಾವುದರ ವಿಷಯಗಳ ಮೇಲೆ ಪಾಸ್ಟರ್ ಈ ವಿಷಯದ ಮೇಲೆ ಮಾತನಾಡ್ರಿ ಅಂತ ನಿಮಗೆ ಆಸೆ ಇದೆ, ಅದನ್ನು ಕೂಡ ಬರೆದಾಕ್ರಿ. ಈ ಸೇವೆಗೆ ನೀವು ಕೊಡಬೇಕಂತ ನೀವು ಆಸೆ ಪಟ್ಟರೆ ಯು ಕ್ಯಾನ್ ಬ್ಲೆಸ್ ದಿಸ್ ಮಿನಿಸ್ಟ್ರಿ. ನಮ್ಮ ವಾಟ್ಸಪ್ ನಂಬರ್ ನಿಮಗೆ ಕೆಳಗೆ ಬರುತ್ತೆ, ಅದನ್ನು ಕಾಂಟ್ಯಾಕ್ಟ್ ಮಾಡಿರಿ. ದೇವರು ತಾನು ನಿಮ್ಮನ್ನು ಅನುಗ್ರಹಿಸಿ ಕಾದು ಕಾಪಾಡಲಿ. ನಮ್ಮ ಈ ಸೇವೆಯನ್ನು ನೀವು ಪ್ರೋತ್ಸಾಹಿಸ್ರಿ. ಇನ್ನೂ ಒಳ್ಳೊಳ್ಳೆ ವಾಕ್ಯವನ್ನು ತರಲು ಬಯಸುತ್ತೇವೆ. ದೇವ್ರ ಮಕ್ಕಳು ಯಾರಿಗಾದರೂ ನಾನು ಇನ್ನೂ ವಾಕ್ಯದಲ್ಲಿ ಜಾಸ್ತಿ ಬೆಳಿಬೇಕಂದ್ರೆ ಪ್ರತಿ ದಿವಸವೂ ನಾವು ಝೂಮಲ್ಲಿ ನಾವು ಕಂಡಕ್ಟ್ ಮಾಡ್ತೇವೆ. ಪ್ರತಿ ದಿನ ಪ್ರತಿ ವಾರವೂ ನಮಗೆ ಆನ್ಲೈನಲ್ಲಿ ಕೆಲವು ಸೇವೆಗಳಿವೆ. ನೀವು ವಾಕ್ಯವನ್ನು ಕಲಿಬೇಕು, ನನ್ನ ವಾಕ್ಯದಲ್ಲಿ ಬೆಳಿಬೇಕನ್ನು ಆಸೆ ಪಟ್ಟರೆ, ನಮ್ಮ ಝೂಮ್ಗಲ್ಲಿ ನೀವು ಜಾಯ್ನ್ ಆಗಬೇಕನ್ನು ಆಸೆ ಪಟ್ಟರೆ, ರಿಜಿಸ್ಟರ್ ಮಾಡ್ಕೋಬೇಕನ್ನು ಆಸೆ ಪಟ್ಟರೆ, ನೀವು ಅದಕ್ಕೆ ಕೂಡ ಪಾಲ್ಗೊಳ್ಳಬಹುದು. ನಿಮ್ಮ ಒಂದು ಅಪ್ಲಿಕೇಶನ್ ಬೇಕಂತ ನೀವೊಂದು ಕೆಳಗಿರುವಂಥ ನಂಬರ್ಗೆ ನೀವು ಮೆಸೇಜ್ ಹಾಕ್ರಿ ಅಥವಾ ಕಾಲ್ ಮಾಡಿರಿ, ನಿಮಗೆ ಅಪ್ಲಿಕೇಶನ್ ಕಳಿಸ್ತಾರೆ. ದೇವರು ತಾನು ನಿಮ್ಮನ್ನು ಅನುಗ್ರಹಿಸಿ ಕಾದು ಕಾಪಾಡಲಿ. ನಮ್ಮ ಟೀಮ್ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ನಮಗಿರುವಂತಹ ಈ ಒಂದು ಪ್ರಾರ್ಥನಾ ತಂಡ ನಿಮಗಾಗಿ ಬ್ಯಾಕಪ್ ಆಗಿ ಯಾವಾಗಲೂ ಪ್ರಾರ್ಥನೆ ಮಾಡ್ತಾರೆ. ನಿಮ್ಮಲ್ಲಿ ಯಾರಿಗಾದರೂ ಬೆಂಗಳೂರಲ್ಲಿ ವಾಸ ಮಾಡುವರಾಗಿದ್ದು ನಿಮಗೊಂದು ಸಭೆ ಇಲ್ಲದೇ ಇದ್ದರೆ, ಒಂದು ಒಳ್ಳೆ ಆತ್ಮಿಕ ಸಭೆ ಇಲ್ಲದಿದ್ದರೆ, ನಿಮಗೆ ಒಳ್ಳೆ ಸಭೆ ಆತ್ಮಿಕ ಸಭೆ ನೀವು ಬಯಸಬೇಕು, ನನ್ನ ದೇವರಲ್ಲಿ ಬೆಳಿಬೇಕು, ಒಂದು ಅನ್ಯೂನತೆ ಪ್ರೀತಿರುವ ಸಭೆ ನಾನು ಬೆಳಿಬೇಕು ನೀವು ಆಸೆ ಪಟ್ಟರೆ, ಅದಕ್ಕೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ದೇವರು ತಾನು ನಿಮ್ಮನ್ನು ಅನುಗ್ರಹಿಸಿ ಕಾದು ಕಾಪಾಡಲಿ. ಗಾಡ್ ಬ್ಲೆಸ್ ಯು. ದೇವರನ್ನು ಅನುಗ್ರಹಿಸಲಿ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಕಾಣುತ್ತೇನೆ. ದೇವರ ಅನುಗ್ರಹ ನಿಮ್ಮೊಂದಿಗಿರಲಿ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು.